ಅಮ್ಮ ಅಮ್ಮ ಅಂದ್ರೆ ಇದು ಅನ್ನ ಕೊಂಡ ಮಕ್ಕಳು ಇವಾಗ ಬಾಲ್ ಪೈಥನ್ ಕಚ್ಚಿದ್ರೇನು ಸತ್ತೋಗ್ ಬಿಡ್ತಾರೆ. ಏಯ್ ಬ್ರೋ ನಿನ್ ಬಟ್ಟೆ ಕಲರ್ ಇದ್ರೆ ಏನ್ ಸರ್ ಇದೆ ರೇಟ್ ಇದು? Yo soy Pablo Emilio Escobar Gaviria. ಮತ್ತೆ ಎಲ್ರು ಹೇಗಿದ್ದೀರಾ? ಇವಾಗ ನಾನು ಒಂದು ಏರಿಯಾಗೆ ಹೋಗ್ತಿದ್ದೀನಿ. ಏರಿಯಾ ಹೆಸರು ಬಂದು ಜೆ ಪಿ ನಗರ ಫಿಫ್ತ್ ಫೇಸ್ಗೆ ಹೋಗ್ತಾ ಇದ್ದೀನಿ. ಯಾಕೆ? ನಮ್ಮ ಮನೆಗೆ ಒಂದು ಹೊಸ ಅತಿಥಿನ ತರಕ್ಕೆ. ಯಾಕೆ ಹೊಸ ಅತಿಥಿ ಅಂದರೆ ಹೇಳಿದ್ರೆ ಇವೆಲ್ಲ ಹೇಳ್ಬಿಟ್ರೆ ಸಸ್ಪೆನ್ಸ್ ಅದು ಸಸ್ಪೆನ್ಸ್ ಆಗುತ್ತಾ? ಅದು ಸರ್ಪ್ರೈಸ್ ಕೊಡಬೇಕಲ್ವಾ ನಿಮಗೆಲ್ಲ? ಓಕೆ, ಇವಾಗ ಅಲ್ಲಿಗೆ ಹೋಗ್ತಾ ಇರೋದು, ಬನ್ನಿ. ನಾವು ಮತ್ತೆ ಶಿವ ಬ್ರೋ ಹೋಯ್ತಾ ಇರೋದು. ಇವಾಗ ನಮ್ಮ ಮನೆಗೆ ಹೊಸ ಅತಿಥಿ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಅದ್ರೋಗ್ಬಿಡ್ಬೇಕು, ಹಂಗೆ ಭಯ ಪಟ್ಕೊಂಡು ಹುಷಾರಪ್ಪ. ಆಮೇಲೆ ಎಲ್ಲರೂ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬಂದಿರ್ರಿ ವಿಡಿಯೋ ನೋಡೋಕು ಮುಂಚೆ. ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ, ಓಕೆ. ಕರ್ನಾಟಕದ ನಂಬರ್ ಒನ್ ಅಲ್ಲ, ಇಂಡಿಯಾಗೆ ನಂಬರ್ ಒನ್ನು ಎಕ್ಸಾಟಿಕ್ ಪೆಟ್ಸ್ ಇರೋ ಸ್ಟೋರ್ಗೆ ಅಂದರೆ ಶಾಪಿಗೆ ಬಂದಿದ್ದೀನಿ. ಕರ್ನಾಟಕ ಅಕ್ವೇರಿಯಂ ಅಂತ ಜೆ ಪಿ ನಗರ್ ಫಿಫ್ತ್ ಫೇಸಲ್ಲಿರೋದು. ಇವಾಗ ನಾನು ಏನು ತೊಗೊಂತ ಇದ್ದೀನಿ ಅಂತ ನಿಮಗೆ ಸ್ವಲ್ಪ ಅದರಲ್ಲೇ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಏನೇನಿದೆ, ಹೆಂಗೆಂಗಿದೆ, ಏನೇನು ಅನಿಮಲ್ಲು, ಏನೇನು ರೇಟು, ಹೇಗೆ ಅದು ಇದು ಇಸ್ಕೊಂಡು ಕೊಡ್ತಾರೆ ಹೇಳಿ. ನನ್ನ ಹತ್ರ ಸ್ವಲ್ಪ ಇಗ್ವಾನಾಸ್ ಐತೆ, ಸ್ವಲ್ಪ ರೆಪ್ಟೈಲ್ಸ್ ಐತೆ, ಅದೆಲ್ಲ ತೋರಿಸ್ತೀನಿ. ಫಸ್ಟು ಪ್ರೈಸು ಮತ್ತು ಅನಿಮಲ್ಸ್ ನೋಡ್ಕೊಳ್ಳಿ. ಇಷ್ಟ ಆದರೆ ಜೆ ಪಿ ನಗರ್ ಫಿಫ್ತ್ ಫೇಸ್ ವಿನಾಯಕ ನಗರ್ ಸರ್ಕಲ್ಲು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಆಲ್ ಓವರ್ ಇಂಡಿಯಾ ಡಿಲೆವರಿನೂ ನಾವು ಮಾಡ್ತೀವಿ. ಸೊ ಅನಿಮಲ್ಸ್ ನೋಡಿ ಪ್ರೈಸ್ ಹೇಳ್ತೀವಿ. ಓಕೆ, ಇದು ಇಗ್ವಾನ ಅಲ್ಲ ಸರ್? ಇದು ಇಗ್ವಾನ, ರೆಡ್ ಇಗ್ವಾನ. ರೆಡ್ ಇಗ್ವಾನ ಮತ್ತೆ ಗ್ರೀನ್ ಇಗ್ವಾನ, ಇಗ್ವಾನ ಸ್ನೋ ಇಗ್ವಾನ, ಬ್ಲೂ ಇಗ್ವಾನ, ಬ್ಲಾಕ್ ಡ್ರಾಗನ್ ಮಾನಿಟರ್ಸ್. ಈಗ ಇಲ್ಲಿ ತೋರಿಸು. ಓಕೆ, ಇಗ್ವಾನ. ಇಗ್ವಾನ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ? ಇಗ್ವಾನ ಅಂದ್ರೆ ಒಂದು ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ದೊಡ್ಡ ಹೋತಿ ಕತ. ಸರಿ, ಅಲ್ಲ ಹೋತಿ ಕತ ಬಂದು ನಮ್ಮ ಇಂಡಿಯಾ ಸಿಗುತ್ತೆ. ಇಗ್ವಾನ ಬಂದು ಆಸ್ಟ್ರೇಲಿಯಾ ಅಲ್ಲಿ ಯು ಎಸ್ ಕಂಟ್ರಿ ಅಲ್ಲಿ ಸಿಗುತ್ತೆ. ಸೊ ಓತಿ ಕಥಾ ಬಂದು ನಮ್ಮ ಇಂಡಿಯಾನಲ್ಲಿ ಸ್ವಲ್ಪ ಜನ ತಿಂದ್ಬಿಟ್ಟು ತಿಂತಾರೆ. ಸೊ ಇದಕ್ಕೆಲ್ಲ ತಿನ್ನಂಗಿಲ್ಲ, ಬೇಕಾದ್ರೆ ಇದು ಎಕ್ಸ್ಪೆನ್ಸಿವ್. ಬಂದು ರೆಡ್ ಇಗ್ವಾನ, ಗ್ರೀನ್ ಇಗ್ವಾನ, ಸ್ನೋ ಮತ್ತೆ ಆಲ್ಬಿನೋ, ಬ್ಲೂ ಇಗ್ವಾನ. ಓಕೆನಾ ಸರ್? ಈ ಬ್ಲೂ ಇಗ್ವಾನ ಇದು ರೇಟ್ ಏನು ಸರ್? ಈಗ ಇದು ಬ್ಲೂ ಇಗ್ವಾನ ಮರಿಗಳು, ಮರಿಗಳು ಟ್ವೆಲ್ಟು 25,000 ಪರ್ ಪೀಸು. ಮುಟ್ಬೋದಾ? ಪರ್ ಪೀಸ್ ಬಂದು 25,000 ಬ್ಲೂ ಇಗ್ವಾನ. ಆಲ್ಬೈನ್ ಅದು ಬಂದು ಜಾಸ್ತಿ ಅಲ್ಲ ಸರ್? ಆಲ್ಬೈನೋ, 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 ಆಲ್ಬೈನೋ 25,000 ಪೀಸ್. ಆಲ್ಬೈನೋ ಬಂದು, ಆಲ್ಬೈನೋ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೆ ಕಣ್ಣು, ರೆಡ್ ಕಣ್ಣು, ರೆಡ್ ಕಣ್ಣು ಬಂದ್ರೆ ಅದು ಆಲ್ಬೈನೋ. ಓಕೆನಾ? ಆಲ್ಬೈನೋ ಇಗ್ವಾನ ಐತೆ. ಇದ್ರ ಪ್ರೈಸ್ ಸರ್? ಆಲ್ಬೈನೋ 45,000, ಸ್ನೋ ಇಗ್ವಾನ 65,000. ಇದು ಸ್ನೋ ಇಗ್ವಾನ. ಸ್ನೋ ಇಗ್ವಾನ ಅಂದ್ರೆ ಪೂರ್ತಿ ವೈಟ್ ಆಗಿ ಬರುತ್ತೆ, ಇನ್ನೂ ಬ್ರೈಟ್ ಆಗುತ್ತಲ್ಲ. ಇದು ದೊಡ್ಡದಾಯ್ತಾ ಬ್ರೈಟ್ ಆಗುತ್ತೆ ನೋಡಿದ್ರ ಜೀವನದಲ್ಲಿ ನೋಡಿರಲ್ಲ ಅನ್ಕೊಂತೀನಿ ನೀವೆಲ್ಲ ಇದೆಲ್ಲ. ಹಾ, ನನ್ನ ಪ್ರಕಾರ ನೋಡಿಲ್ಲ ಅನ್ಸುತ್ತೆ. ನಾನ್ ತೋರಿಸ್ತಾ ಇದ್ದೀನಿ, ಇನ್ಮೇಲೆ ನೋಡೋಣ ಅಂತ ನೀವು. ಇದೇ ಇದರದ ಪ್ರೈಸ್ ಏನು ಸರ್? ಲುಟಿನೋ ಬಂದು 45,000, ಸ್ನೋ ಬಂದು 65,000, ಬ್ಲೂ ಇಗ್ವಾನ 25,000. ರೇಟ್ ಕೇಳಿ ಭಯ ಪಡಕ್ ಹೋಗ್ಬೇಡಿ,
ಅದು ಎಕ್ಸ್ಪೆನ್ಸಿವ್ ಯಾಕೆ ಇದೆ ಅಂದ್ರೆ ಅದು ನಿಮಗೆ ಎಲ್ಲೂ ಸಿಗಲ್ಲ ಸರಿನಾ ರೇರೆಸ್ಟ್ ರೇರೆಸ್ಟ್ ಅನಿಮಲ್ಸ್ ಇದೆಲ್ಲ ಅಂದ್ರೆ ಪೆಟ್ಸ್ ಇದು ಬಂದು ಗ್ರೀನ್ ಇಗ್ವಾನಾ ಹೆಂಗ್ ಓಡ್ತಾ ಇದೆ ನೋಡಿ ಇದ್ರದ್ದು ಏನು ಪ್ರೈಸ್ ಸರ್ ಇದು 9000 ಈಚ್ ಪೀಸ್ 9000 ಯಾರಣ್ಣ ನಿಮಗೆ ಬಿಗಿನರ್ ಇರ್ತಾರೆ ಗೊತ್ತಾ ಯಾರಾ ಇವಾಗ ಹೊಸದಾಗಿ ಪೆಟ್ ಹೋಲ್ಡರ್ ಪೆಟ್ ಸಾಕಬೇಕು ನಾವು ಎಕ್ಸೋಟಿಕ್ ಅನಿಮಲ್ ಸಾಕಬೇಕು ಅಂತ ಇದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬಹುದು ಓಕೆನಾ ಇದು ಎಕ್ಸ್ಪೆನ್ಸಿವ್ ಇಲ್ಲ ಚೆನ್ನಾಗಿ ಸಾಕಬಹುದು ನೋಡಿ ಎಷ್ಟು ಆಕ್ಟಿವ್ ಆಗಿದೆ ಹೆಲ್ದಿ ಆಗಿದೆ ನಮಗೆ ಹೆಲ್ದಿ ಮತ್ತೆ ಆಕ್ಟಿವ್ ಮುಖ್ಯ ಅಲ್ವಾ ಇವಾಗ ಇದು ರೆಡ್ ಇಗ್ವಾನಾ ಅಂತ ಇದು ಇವಾಗ ನಿಮಗೆ ಗ್ರೀನ್ ಕಾಣಬಹುದು ಆದ್ರೆ ಹೋಗ್ತಾ 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 ರೆಡ್ ಕನ್ವರ್ಟ್ ಆಗುತ್ತೆ ಏನ್ ಬ್ರೋ ಅಂಗ ಇಟ್ಕೊಂಡಿದ್ರಾ ನಿಮಗೆ ಭಯ ಆಯ್ತಿಲ್ವಾ ಅಂತ ಹೇಳಿದ್ರೆ ಇವೆಲ್ಲ ಏನಿಲ್ಲಪ್ಪ ಇವೆಲ್ಲ ನಮ್ಮ ತರನೇ ಆದ್ರೆ ಅನಿಮಲ್ಸ್ ನಾವು ಮನುಷ್ಯರು ನಮಕ್ಕಿಂತ ಕಟುಕುರಿ ಇದೆಲ್ಲ ಇಲ್ಲ ಅಲ್ವಾ ಅಲ್ವಾ ಸರ್ ನಾವೇ ಕಟುಕ ನನ್ನ ಮಕ್ಕಳು ಬಿಟ್ರೆ ಇದೂನು ತಿನ್ಕೊಂಡು ಬಿಡ್ತಾರೆ ತಿನ್ನೋರು ಇದ್ದಾರೆ ಅನ್ಸುತ್ತೆ ಇದ್ದಾರೆ 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 ಸ್ವಲ್ಪ ಜನ ಇದ್ದಾರೆ ನೆಕ್ಸ್ಟ್ ಅಲ್ಲ ಇದು ಬಂದು ತುಂಬಾ ರೇರ್ ಅನಿಮಲ್ಸ್ ಇದು ಬಂದು ನಿಮಗೆ ಇದು ಮರಿ ಅಲ್ವಾ ಸರ್ ಇನ್ನು ಆ ಇನ್ನು ಇನ್ನು ಮರಿ ಚಿಕ್ಕದು ಮರಿ ಇದು ಆಲ್ಮೋಸ್ಟ್ ಕ್ರೊಕೊಡೈಲ್ ಸೈಜ್ ಆಗುತ್ತೆ ಇದು ಇದೆ ಸರ್ ಒಂದು ವಾಟರ್ ಡ್ರ್ಯಾಗನ್ ಕ್ವೀನ್ಸ್ ಮಾನಿಟರ್ ಕ್ವೀನ್ ಏನ ಕ್ವೀನ್ಸ್ ಮಾನಿಟರ್ ಕ್ವೀನ್ಸ್ ಮಾನಿಟರ್ ಅಂತ ಇದು ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ ಒಂದು ಸೈಜ್ ಆಗುತ್ತೆ ಆ ಮೊಸಲೆ ಅಂದ್ರೆ ಒಂದು ಆರಾಮಾಗಿ ಒಂದು ಕುರಿನ ಮೇಕೆನ ಹೇಳಿರಲ್ಲ ಆ ತಿನ್ಕೊಂಡು ಬಿಡುತ್ತೆ ಮೇಕೆನ ಕುರಿನ ತಿನ್ಕೊಂಡು ಬಿಡುತ್ತೆ ಆರಾಮಾಗಿ ಮೇಕೆ ತಿನ್ಕೊಂಡು ಬಿಡುತ್ತೆ ಆರಾಮಾಗಿ ತಿನ್ಕೊಂಡು ಬಿಡುತ್ತೆ ಅಷ್ಟು ದೊಡ್ಡದಾಗುತ್ತೆ प्रोब मेल फीमेल प्रोब चेक नोड़ी टबल सोकिंग फीमेल आचे मेल ಇದು ಬಂದಿ ಒಂದು ಪೀಸ್ ಬಂದಿ 1.5 ಲಕ್ಷ ರೂಪಾಯಿ ಒಂದು ಸಿಂಗಲ್ ಪೀಸ್ ಇದಕ್ಕೆ ಇದು ಫುಡ್ ಗಿಡ್ ಫುಡ್ ಗಿಡ್ ಬೇಕಂದ್ರೆ ನೀವು ಚಿಕನ್ ಚಿಕನ್ ಮಾಂಸನು ತಿನ್ನಬಹುದು ಆಮೇಲೆ ಇಳಿಗಳು ಇರುತ್ತೆ ಅದು ತಿನ್ನಬಹುದು ಮೈನ್ಸ್ ಮೈಸ್ ಅಂತಾರಲ್ಲ ಕ್ಯಾಲ್ಸಿಯಂ ಪೌಡರ್ ಬೇಕಂದ್ರೆ ನಮ್ಮತ್ರನೇ ಸಿಗುತ್ತೆ ಮಿಕ್ಕೆದು ಅದಕ್ಕೆ ಇದಕ್ಕೆಲ್ಲ ಎಲ್ಲಾ ಫುಡ್ ನಮ್ಮತ್ರ ಸಿಗುತ್ತೆ ಅಲ್ಲ ಅಲ್ಲ ಇದಕ್ಕೆ ಚಾಪಿಂಗ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕುಕುಂಬರ್ ಪಾಲಕ್ ಆಮೇಲೆ ತರಕಾರಿ ಐಟಂ ಏನೇ ಇದ್ರೂ ಚೆನ್ನಾಗಿ ಕಟ್ ಮಾಡಿ ಹಾಕಿದ್ರೆ ತಿನ್ಕೊಂಡಿರ್ತಾರೆ ತುರುದ್ ಬಿಟ್ ಹಾಕಬೇಕು ತುರುದ್ ಬಿಟ್ ಓಕೆನಾ ನೀವು ಸಾಕಿದ್ರೆ ಎಲ್ಲಾ ಹೇಳ್ಕೊಂಡು ಕೊಡ್ತಾರೆ ಇವರೇ ಹೆಂಗ್ ಹೆಂಗ್ ಸಾಕಬೇಕು ಅಂತ ಅದೆಲ್ಲ ಹೇಳ್ಕೊಡ್ತೀವಿ ಆಮೇಲೆ ನಮ್ಮ ಹುಡುಗರೇ ಇರ್ತಾರೆ ಇದ ಹೆಸರು ಏನು ಹೇಳಿರಿ ನೀವು ಮರ್ತೋಬಿಟ್ಟೆ ಬ್ಲ್ಯಾಕ್ ಡ್ರ್ಯಾಗನ್ ಬ್ಲ್ಯಾಕ್ ಡ್ರ್ಯಾಗನ್ ಇದು ಎಷ್ಟು ದೊಡ್ಡದಾಗುತ್ತೆ ಸರ್ ಇದು ಆಲ್ಮೋಸ್ಟ್ ಕ್ರೊಕೊಡೈಲ್ ಸೈಜ್ ಕ್ರೊಕೊಡೈಲ್ ಸೈಜ್ ಇದು ನೋಡಿ ಮೇಲ್ ಫೀಮೇಲ್ ಐತೆ ನನ್ನತ್ರ ಆ ಇದರದ್ದು ಏನು ಪ್ರೈಸ್ ಸರ್ ಇದು 1.5 ಲಕ್ಷ ರೂಪಾಯಿ ಒಂದು ಪೀಸ್ 1.5 ಲಕ್ಷ ರೂಪಾಯಿ ನಿಮಗೆ ಎಲ್ಲೂ ಸಿಗಲ್ಲ ಹುಡುಕ್ ಬಿಡ್ರಿ ಎಂಟರ್ ಏನು ಸರ್ ಎಂಟರ್ ಇಂಡಿಯಾ ಎಂಟರ್ ಇಂಡಿಯಾ ಚಾಲೆಂಜ್ ಹುಡುಕ್ ಬಿಡ್ರಿ ಸಿಗಲ್ಲ ಸ್ವೀಕ್ ಆಗಿದೆ ಇದು ಅಲ್ವಾ ಬ್ರೋ ಇನ್ನೊಂದು ರೇರ್ ಸ್ಟಾಕ್ ಇದು ಸ್ಪ್ಯಾನಿಟೈಲ್ ಮಾನಿಟರ್ ಅಂತೀವಿ ಇದು ಬಂದಿ ಜಾಸ್ತಿ ದೊಡ್ಡದಾಗಲ್ಲ ಓಕೆ ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ಇವಾಗ ಏನ್ ಸೈಜ್ ನೋಡ್ತಾ ಇದ್ದೀರೋ ಅದೇ ಸೈಜ್ ಗ್ರೋ ಆಗೋದು ಇದು ಇದೆ ಇದೆನಾ ಇದೆ ಅಡಲ್ಟ್ ಸೈಜ್ ಇದೆನಾ ಇದು ಅಡಲ್ಟ್ ಅನ್ಕೊಂಡ್ಬೇಡಿ ಸೆಮಿ ಅಡಲ್ಟ್ ಸೆಮಿ ಅಡಲ್ಟ್ ಬಟ್ ಸೈಜ್ ಇದೆ ಬರೋದು ಏಜ್ ಬಂದಿ ಕಮ್ಮಿ ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೈಜ್ ಗ್ರೋ ಆಗೋದು ಇಷ್ಟೇ ಇದು ಬಂದಿ ಸ್ಪ್ಯಾನಿಟೈಲ್ ಮಾನಿಟರ್ ತುಂಬಾ ರೇರ್ ಅಂದ್ರೆ ರೇರ್ ಮಾನಿಟರ್ ಓಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಪೀಪಲ್ ಇದರ ಬಗ್ಗೆ ಯಾರು ಗೊತ್ತಿರ್ತಾರೋ ಅವರೇ ಸಾಕೋದು ಇದು ಏನಿಕಂದ್ರೆ ಪ್ರೈಸ್ ಮುಖ್ಯ ಫಸ್ಟ್ ಓಕೆ ಆಮೇಲೆ ರೆಗ್ಯುಲರ್ ಮನುಷ್ಯರು ತಗೊಳ್ಳಕ ಆಗಲ್ಲ ಸೇಮ್ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಇದು ಬಂದಿ ಬೇಗ ಗ್ರೋ ಆಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಪೀಪಲ್ಸ್ ಗೆ ಬಂದಿ ದೊಡ್ಡ ಗ್ರೋ ಆಗೋದು ಐಟಮ್ ಬೇಗಾ ಬೇಕಾ ಫಾರ್ಮ್ ಹೌಸ್ ಗಿಮೋಸ್ ಗಳಲ್ಲಿ ಇಟ್ಕೊಳ್ಳಕ್ಕೆ ಶೋ ಕಳ್ತಾ ಜನಗೆ ಇದು ತಗೊಂಬಹುದು ಸೋ ಇದು ಹೌಸ್ ಮನೆನಲ್ಲಿ ಸಾಕೋ ಅವರಿಗೆ ಇದು ಸೂಪರ್ ಪೆಟ್ ಬಿಕಾಸ್ ಜಾಸ್ತಿ ಗ್ರೋ ಆಗಲ್ಲ ಸ್ಪೇಸ್ ಕಮ್ಮಿ ಮಾನಿಟರ್ ಇದು ವಾಟರ್ ಮಾನಿಟರ್ ಅಲ್ಲ ಇದು ಓಕೆ ಓಕೆ ಇದು ಇದಕ್ಕೆಲ್ಲ ಸ್ವಿಮ್ಮಿಂಗ್ ಪೂಲ್ ಬೇಕು ದೊಡ್ಡದಾದ ಮೇಲೆ ಪ್ರಾಪರ್ ಸ್ವಿಮ್ಮಿಂಗ್ ಪೂಲ್ ನೀರು ಆಟಾಡಕ್ಕೆ ನೀರು ಬೇಕೇ ಬೇಕು ಇದಕ್ಕೆಲ್ಲ ಸಬ್ಸ್ಕ್ರೈಬ್ ನೋಡಿ ಡ್ರೈ ಹಾಕಿದ್ದೀನಿ ಡ್ರೈ ಆಗಿರಬೇಕು ಇದಕ್ಕೆ ಅದಕ್ಕೆ ವೆಟ್ ಹಾಕಿದ್ದೀನಿ ಮಾನಿಟರ್ಸ್ ಅಲ್ಲಿ ಬೇಜಾನ್ ವೆರೈಟಿ ಇದೆ ವೆರೈಟಿಸ್ ಇದೆ ಸೋ ಇದರಲ್ಲಿ ಇದು ಒಂದು ಬ್ಯೂಟಿಫುಲ್ ವೆರೈಟಿ ಸ್ಪ್ಯಾನಿಟೈಲ್ ಮಾನಿಟರ್ ಇದರ ಟೇಲ್ ನೋಡಿ ಎಷ್ಟು ದೊಡ್ಡದೈತೆ ಅದಷ್ಟೇನ ಬರೋದು ದಪ್ಪ ಆಗಿದೆ ದಪ್ಪ ಸೈಜ್ ಸ್ವಲ್ಪ ದಪ್ಪ ಅದಕ್ಕೆ ಇದಕ್ಕೆ ಏನಂದ್ರೆ ಟೈಲ್ ಅಲ್ಲಿ ಅಂದ್ರೆ ಬಾಲ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅದು ಉದ್ದ ಇದೆ ಬಾಯಿಲಿ दप टैल उद्द बेस्ट दप आगे मस्त
ಅರೆ ರೇರೆಸ್ಟ್ ಇದ್ರ ಬಗ್ಗೆ ಗೊತ್ತಿರೋರ್ ಮಾತ್ರ ಇದನ್ನ ತಗೊಂಡ್ಬೇಕು ಸಕ್ಕತ್ತಾಗಿದೆ ಇದು ಯಾಕಂದ್ರೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇದು 2 ಲಕ್ಷ ರೂಪಾಯಿ ಏನು ಜಾಸ್ತಿ ಎಕ್ಸ್ಪೆನ್ಸಿವ್ ಇಲ್ಲ ಏನಕ್ಕಂದ್ರೆ ನನ್ನತ್ರ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಕ್ಸ್ಪೆನ್ಸಿವ್ ಬಂದಿ 1 ಕೋಟಿ ರೂಪಾಯಿ ತನಕನೂ ಅನಿಮಲ್ ಐತೆ ಅದಕ್ಕಿಂತ ಜಾಸ್ತಿ ಬೇಕಂದ್ರೆ ಚಿಂಪಾಂಜಿನೂ ಐತೆ ನನ್ನತ್ರ ಫಾಕ್ಸ್ ಐತೆ ಮಂಕೀಸ್ ವೆರೈಟಿ ಅಲ್ಲಿ ಬಹಳ ವೆರೈಟಿ ಐತೆ ಸೋ ಇವಾಗ ಸ್ಟಾರ್ಟ್ ಮಾಡಿದೀವಿ ಇನ್ನು ಈ ಚಾನೆಲ್ ಅಲ್ಲಿ ಹಾಕೋಣ ವಿಡಿಯೋಸ್ ಎಲ್ಲಾ ವೆರೈಟಿ ತೋರಿಸೋಣ ಇಂಡಿಯಾ ನಮ್ಮ ಕಡೆಯಿಂದ ನಿಮಗೆ ಯಾವ ತರ ಬರೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ನಾನು ಹೇಳಲ್ಲ ಗೊತ್ತಾಗುತ್ತೆ ಮತ್ತೆ ನೆಕ್ಸ್ಟ್ ಬನ್ನಿ ಬ್ರೋ ಅದು ಇದು ಲೆಗ್ಲೆಸ್ ಲಿಜರ್ಡ್ ಹಾ ತಗಿಲ್ಲ ಹಾ ಅಂತ ಲೆಗ್ಲೆಸ್ ಲಿಜರ್ಡ್ ಅಂದ್ರೆ ಲಿಜರ್ಡ್ ಅಂದ್ರೆ ಗೊತ್ತಲ್ಲ ಇದು ಚಿಪ್ಕಲಿ ಅಂತಾರೆ ಚಿಪ್ಕಲಿ ಅಂತಾರೆ ಕನ್ನಡದಲ್ಲಿ ಬಂದಿ ಪಲ್ಲಿ ಇದು ಆವರಣಿ ಆವರಣಿಗೆ ಹೋಲಿಸಬಹುದು ನಾವು ಅಲ್ವಾ ಆವರಣಿ ಇದು ಬಂದಿ ಲಿಜರ್ಡ್ ಆಕ್ಚುಲಿ ಇದು ಏನ್ ಮಾನಿಟರ್ ನೋಡ್ತಾ ಇದಿರೋ ಸೇಮ್ ಮಾನಿಟರ್ ಇದು ಬಟ್ ಇದು ಮಾನಿಟರ್ ಗೆ ಲೆಗ್ ಇಲ್ಲ ಅಷ್ಟೇ ಅಂದ್ರೆ ಆವರಣಿ ಅಂತ ನೋಡಿರ್ತೀರಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತೀವಿ ಆಲ್ಮೋಸ್ಟ್ ಎಲ್ಲೂ ಸಿಗ್ತಲ್ಲ ಅದು ಕಾರಣಕ್ಕೆ ಸಿಗಲ್ಲ ಆವರಣಿಗೆ ಕಾಲ್ ಇರುತ್ತೆ ಆದ್ರೆ ಇದಕ್ಕೆ ಕಾಲ್ ಇಲ್ಲ ಅಷ್ಟೇ ಆವಲು ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ ಸ್ನೇಕ್ ಇದಕ್ಕೂ ಸ್ಕಿನ್ ಅನ್ಸುತ್ತೆ ಅಲ್ಲ ಸ್ಕಿನ್ ಅಲ್ಲ ಇದಕ್ಕೆ ಸ್ಕಿನ್ ಮತ್ತೆ ಮಗ ಮತ್ತೆ ಟೇಲ್ ನೋಡಿ ಟೇಲ್ ಇಲ್ಲಿಗೆ ಎಂಡ್ ಆಗುತ್ತೆ ಬಾಡಿ ಇಲ್ಲಿಗೆ ಎಂಡ್ ಆಗುತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ ಟೇಲ್ ಆಮೇಲೆ ಬಂದಿ 1.5 ಫೀಟ್ ಬರೆ ಟೇಲ್ ಐತೆ ಇದರದು ಬಾಡಿ 1.5 ಫೀಟ್ ಇದ್ರೆ ಟೇಲ್ 1.5 ಫೀಟ್ ಐತೆ ಆಮೇಲೆ ಇದು ಬಂದಿ ರೇರ್ ಅಂದ್ರೆ ಏನ್ ರೇರ್ ಅಂದ್ರೆ ಸೇಮ್ ಮಾನಿಟರ್ ಬ್ಲೂ ಟ್ಯಾಂಕಿ ಸ್ಕಿನ್ ಹೆಂಗ್ ಇರುತ್ತೆ ಅದೇ ತರ ಬ್ಲೂ ಟ್ಯಾಂಕಿ ಸ್ಕಿನ್ ಬಟ್ ಇದು ಉದ್ದ ತುಂಬಾ ರೇರ್ ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ನನ್ನತ್ರನೇ ಬಂದಿರೋದು ಯಾರತ್ರನೂ ಇಲ್ಲ ಯಾರತ್ರನೂ ಸ್ಟಾಕ್ ತುಂಬಾ ರೇರೆಸ್ಟ್ ತುಂಬಾ ರೇರೆಸ್ಟ್ ಇದ್ರದು ಸೃಷ್ಟಿ ನೋಡಿ ಯಾತ್ರ ಐತೆ ಮಸ್ತಾಗೆ ಅಲ್ವಾ ಯಾತ್ರ ಆಕ್ಟಿವ್ ಚೆನ್ನಾಗೈತೆ ಫೀಡ್ ಗೀಡ್ ಎಲ್ಲ ಪ್ರಾಪರ್ ಆಗ್ತೀವಿ ಅದಕ್ಕೆ ಸೆಟಪ್ ನೋಡಿ ಹೆಂಗ್ ಐತೆ ಅದರದಲ್ಲಿ ಅದರಲ್ಲಿ ನೋಡಿ ನಿಮಗೆ ಪೇರು ಇದೆ ಅದರ ಪೇರು ಮೇಲ್ ಫೀಮೇಲ್ ಪಕ್ಕಾ ಕೊಡ್ತೀನಿ ಕ್ವಾಂಟಿಟಿನೂ ಬೇಕಂದ್ರೆ ಯಾರಾದ್ರಿಗೆ ಕ್ವಾಂಟಿಟಿನೂ ಕೊಡೋಣ ನೋಡಿ ಸಬ್ಸ್ಕ್ರೈಬ್ ಅಂತಾರೆ ಇದನ್ನ ಓಕೆ ಅದಕ್ಕೆ ಆತ್ರ ಇರಬೇಕು ಒಂದು ಕಪ್ ಇರಬೇಕು ಒಂದು ಐಡಿಂಗ್ ಐಡಿಂಗ್ ಎಲ್ಲ ಇರಬೇಕು ಇದಕ್ಕೆ ಮತ್ತೆ ನೀರು ಇರಬೇಕು ಎನಿ ಟೈಮ್ 24/7 ನೀರು ಇರಬೇಕು ಮೈನು ಇಲ್ಲ ಬಂದ್ರೆ ನಿಮಗೆ ಇದರಲ್ಲಿ ಎಕ್ಸ್ಪೆನ್ಸ್ ಟಾಟ್ ಐಸ್ ಟಾಟ್ ಇಲ್ಲ ಸರ್ ಟಾಟ್ ಐಸ್ ಟಾಟ್ ಐಸ್ ಇದರಲ್ಲಿ ಇರೋದು ಬ್ರೋ ನಾನು ಹೇಳಿದ್ನಲ್ಲ ರೇಟ್ ಟಾಟ್ ಐಸ್ ಅಂತ ಓಕೆನಾ ಟಾಟ್ ಐಸ್ಗೂ ಟಾಟ್ ಐಸ್ ಏನು ವ್ಯತ್ಯಾಸ ಸರ್ ನಮ್ಗೆ ಜನಕ್ಕೆ ಗೊತ್ತಿಲ್ಲ ಟರ್ಟಲ್ ಬಂದು ನೀರಲ್ಲಿ ಇರುತ್ತೆ ಟಾಟ್ ಐಸ್ ಬಂದು ಲ್ಯಾಂಡ್ ಅಂದ್ರೆ ನೀರ್ ವರೈಟಿ ಬಂದಿ ಟರ್ಟಲ್ ಟರ್ಟಲ್ ಲ್ಯಾಂಡ್ ಸ್ಪೀಶಿ ಬಂದಿ ಟಾಟೈಸ್ ಇದು ನೀರಲ್ಲಿ ಇರಲ್ಲ ಟಾಟೈಸ್ ಓಕೆ ಇದು ಡ್ರೈ ಬೇಕೇ ಬೇಕು ಹಾ ಡ್ರೈ ಅಂದ್ರೆ ನೀರಲ್ಲಿ ಹೋಗೋದೇ ಇಲ್ಲ ಇದು ನೀರಲ್ಲಿ ಹೋಗಲ್ಲ ಓಕೆ 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 ಒಂದೆತ್ ಕೊಡಿ ಅದು ಇದು ಬಂದಿ ಸಲ್ಕಟ ಟಾಟೈಸ್ ಪಾಮ್ ಸೈಜ್ ಅಂತಾರಲ್ಲ ಪಾಮ್ ಸೈಜ್ ಸಲ್ಕಟ ಮತ್ತೆ ಸಲ್ಕಟ ಇದು ಬಂದಿ ಅಲ್ಡಾಬ್ರಾ ಮೋಸ್ಟ್ ಎಕ್ಸ್ಪೆನ್ಸಿವ್ ಟಾಟೈಸ್ ಎಕ್ಸ್ಪೆನ್ಸಿವ್ ಇದು ಬಂದಿ ಸೆಕೆಂಡ್ ಲಾರ್ಜೆಸ್ಟ್ ಟಾಟೈಸ್ ಟಾಟೈಸ್ ಸ್ಪೀಸೀಸ್ ಅಲ್ಲಿ ಇದು ಸೆಕೆಂಡ್ ಲಾರ್ಜೆಸ್ಟ್ ಅಂದ್ರೆ ಇದು ತುಂಬಾ ದೊಡ್ಡದಾಗುತ್ತೆ ಅಮ್ಮ ಅಮ್ಮ ಅಂದ್ರೆ ಒಂದು 6 ಅಡಿ ಏನು ಹೇಳ್ತಾರೆ ಒಂದು ಟೆಂಪೋ ತರ ಸೈಜ್ ಆಗುತ್ತೆ ಇದು ಟೆಂಪೋ ಓ ಟೆಂಪೋ ತರ ಟೆಂಪೋ ಆಗುತ್ತೆ ಕಮ್ಮಿ ಅಂದ್ರೆ 6 ಫೀಟ್ ಹೈಟ್ ಉದ್ದ ಬಂದಿ ಒಂದು 10 by 10 ಫೀಟ್ ಉದ್ದ ಬರುತ್ತೆ ಆ ತರ ಹೈಟ್ ಎಷ್ಟು ವರ್ಷ ಬೇಕು ಸರ್ ಅಷ್ಟು ದೊಡ್ಡದಾಗಿ ಹಾಕಿದ್ರು 200 ಇಯರ್ಸ್ 200 ಇಯರ್ಸ್ ಬದುಕದಂತ ಇದು ಒಂದು ಡಾಟ್ ಐಸ್ ಅಲ್ಲಿ ನಾವು ಬದುಕಬೇಕಲ್ಲ ಅಲ್ಲಿವರೆಗೂ ನೋಡಕ್ಕೆ ಸರ್ ಎಷ್ಟು ಸರ್ ರೇಟ್ ಇದು ಅವ್ರಿಗೆ ಹೇಳ್ಬಿಡ್ತೀನಿ ಭಯ ಎಲ್ಲ ಪಡ್ಕೊಂಬಾರ್ದು ಎದನ್ನ ಹಿಂಗ್ ಇಟ್ಕೊಂಬಾರ್ದು ಎಲ್ಲಾ ಫ್ರೀ ಆಗಿರ್ರಿ ಕಿವಿನ ಕ್ಲೀನ್ ಆಗಿ ಗಲೀಜ್ ಎಲ್ಲ ತೆಗೀರಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇದು 5,50,000 ಅಲ್ಡಬ್ರಾ ಸಲ್ಕಟ ಬಂದಿ 55,000 ಆಮೇಲೆ ನನ್ನ ಹತ್ರ ಇನ್ನೊಂದು ಯೆಲ್ಲೋ ಫುಡ್ ಟಾಟೈಸ್ ಐತೆ ಲಾಸ್ಟ್ ಟೈಮ್ ನನ್ನ ಹತ್ರ ರೆಡ್ ಫುಡ್ ಟಾಟೈಸ್ ಇತ್ತು ಎಲ್ಲ ಖಾಲಿ ಆಯ್ತು ಇವಾಗ ಯೆಲ್ಲೋ ಫುಡ್ ಟಾಟೈಸ್ ಐತೆ ಇದು ಬಂದಿ 75,000 ಈಚ್ ಪೀಸ್ ಸೋ ಇದರಲ್ಲಿ ಮೇಲ್ ನೋಡಿ ಇದು ಎರಡು ಐತೆ ಇವೆಲ್ಲ ಏನು ಅಂದ್ರೆ ಮನೆಯವರಿಗೆ ವಾಸ್ತು ಪ್ರಕಾರ ಅಂತ ತಗೊಂಡ್ ಹೋಯ್ತಾರೆ ಒಬ್ಬೊಬ್ರು ಮತ್ತೆ ಒಬ್ಬೊಬ್ರು ಕಲೆಕ್ಷನ್ ರೇರೆಸ್ಟ್ ಕಲೆಕ್ಷನ್ ಮಾಡಕ್ಕೆ ತಗೊಂತಾರೆ ಅದಕ್ಕೋಸ್ಕರ ಇದೆ ಎಕ್ಸ್ಪೆನ್ಸಿವ್ ಯಾಕೆ ಇಷ್ಟು ಅಂತ ಹೇಳಿದ್ರೆ ಇದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಬಂದಿ ಯಾರ ಹತ್ರನು ಸಿಗಲ್ಲ ಇಂಡಿಯಾಲಿ ಕಮ್ಮಿ ಜನ ಹತ್ರ ಬ್ರೀಡ್ ಆಗ್ತಾ ಇರೋದು ಐ ಥಿಂಕ್ ನಾನು ಸೆಕೆಂಡ್ ಪರ್ಸನ್ ಬ್ರೀಡಿಂಗ್ ದಿಸ್ ಸೊ ಯಾರು ಇದು ಬ್ರೀಡ್ ಮಾಡ್ತಾ ಇಲ್ಲ ನಾನು ಏನು ಸೇಲ್ ಮಾಡ್ತಾ ಇದ್ದೀನೋ ನಾನು ಪರ್ಸನಲ್ ಬ್ರೀಡಿಂಗ್ ಮಾಡಿ ಇದು ಸೇಲ್ ಮಾಡ್ತಾ ಇರೋದು ಸೊ ನೀವೇ ಬ್ರೀಡ್ ನಾನೇ ಬ್ರೀಡ್ ಮಾಡ್ತೀನಿ ಎಲ್ಲಾ ಟಾಟೈಸ್ ಐತೆ ನನ್ನ ಹತ್ರ ಮಾನಿಟರ್ಸ್ ನೀವೇನೇನ್ ನೋಡ್ತಾ ಇದ್ದೀರಾ ಎಲ್ಲಾ ನನ್ನ ಹತ್ರ ನಾವಿದೀವಿ ಇದು ಬಂದಿ ರೈನೋ ರೇರೆಸ್ಟ್ ಇದನ್ನ ನೋಡಿ ಮಾತ್ರ ಗಾಬರಿ ಮಾತ್ರ ಆಗ್ಬಿಡಿ ಯಾರು ಹೆವಿ ಆಕ್ಟಿವ್ ಆಗಿರುತ್ತೆ ಮತ್ತೆ ಹೆವಿ ರೇರೆಸ್ಟ್ ಇದು ಬೈಲಿ ಅದ್ರ ಉಗ್ರು ನೋಡಿ
ಇದು ಬಂದಿ ರೈನೋ ಇಗ್ವಾನಾ ಇದು ಜಾಸ್ತಿ ಬ್ರೀಡ್ ಆಗ್ತಾ ಇರೋದು ಬಂದಿ ಮಲೇಷಿಯಾ ಥೈಲ್ಯಾಂಡ್ ಇಂಡೋನೇಷಿಯಾ ಆಮೇಲೆ ಬಂದಿ ನಮ್ ಇಂಡಿಯಾ ಬಿಕಾಸ್ ನಮ್ ಇಂಡಿಯಾನಲ್ಲಿ ಇವಾಗ ಜಾಸ್ತಿ ಕ್ರೇಜ್ ಆಗೈತೆ ಎಕ್ಸ್ಪೆನ್ಸಿವ್ ಅಂದ್ರೆ ಎಕ್ಸ್ಪೆನ್ಸಿವ್ ಇಗ್ವಾನಾಸ್ ವೆರೈಟಿ ಇದು ರೈನೋ ಇಗ್ವಾನಾ ಇದಕ್ಕೆ ರೈನೋ ನೋಡ್ತೀರಾ ನೀವು ಹಾರ್ನ್ ತಲೆ ಮೇಲೆ ಹಾರ್ನ್ ಐತೆ ಆಕ್ಚುಲಿ ಇದು ಸೆಮಿ ಟೇಮ್ಡ್ ಇದು ಫುಲ್ಲಿ ಟೇಮ್ಡ್ ಇಲ್ಲ ಫುಲ್ಲಿ ಟೇಮ್ಡ್ ಇದ್ರೆ ಕಚ್ಚಕ್ ಬರಲ್ಲ ಇದು ಬಂದಿ ರೈನೋ ಇಗ್ವಾ ರೈನೋ ಸಾರಿ ಇಗ್ವಾನಾ ವೆರೈಟಿ ಅಲ್ಲಿ ಇದು ಬಂದಿ ಒಂದೇ ಇಗ್ವಾನಾ ಚಿಕನ್ ಮಟನ್ ತಿನ್ನದು ಇದೊಂದೇ ಇದು ಒಂದೇ ಇಗ್ವಾನಾ ಎಲ್ಲಾ ತಿನ್ನುತ್ತೆ ಚಿಕನ್ ಮಟನ್ ಎಲ್ಲಾ ತಿನ್ನುತ್ತೆ ರೈನೋ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಮುಂದೆ ಇರೋ ಇದು ಅದತ್ರ ತಗೊಂಡು ಹೋಗಕ್ಕೆ ಭಯ ಆಗ್ತೈತೆ ಆಮೇಲೆ ಇದು ಎಕ್ಸ್ಪೆನ್ಸಿವ್ ಇಗ್ವಾನಾ 7 ಲಕ್ಷ ರೂಪಾಯಿ ಪೇರ್ ನನ್ನತ್ರ ಇವಾಗ ಎರಡೇ ಪೇರ್ ಐತೆ ಡೌನ್ ಮಾಡಿ ಸರ್ ಹಿಂಗೆ ಫೇಸ್ ಡೌನ್ ಮಾಡಿ ಟೈಲ್ ತೋರಿಸಿದ್ರು ಟೈಲ್ ನೋಡಿ ಇಲ್ಲ ಬಿಡು ಬಿಡಿ ಸರ್ ಒಡೆ ಇದು ಎರಡೇ ಪೀಸ್ ಇರೋದು ಇವರತ್ರ ಅಂದ್ರೆ ಒಂದೇ ಒಂದ್ ಪೇರ್ ಇರೋದಲ್ವಾ ಸರ್ ಇಲ್ಲ ಎರಡು ಪೇರ್ ಐತೆ ನನ್ನತ್ರ ಇಲ್ಲಿ ಒಂದ್ ಪೇರ್ ಇಟ್ಟಿದ್ದೀನಿ ಮನೆಯಲ್ಲಿ ಒಂದ್ ಪೇರ್ ಇಟ್ಟಿದ್ದೀನಿ ಆಮೇಲೆ ಇದು ಬಂದಿ ಬ್ಲೂ ಇಗ್ವಾನಾ ಇದು ಆಲ್ಮೋಸ್ಟ್ 30 ಇಂಚ್ ಬ್ಲೂ ಇಗ್ವಾನಾ 30 ಇಂಚ್ ಅಂದ್ರೆ ಸೆಮಿ ಅಡಲ್ಟ್ ಅಂತಾರ ಸೆಮಿ ಅಡಲ್ಟ್ ಅಲ್ಲ ಬಟ್ ಅಡಲ್ಟ್ ಸೆಮಿ ಅಡಲ್ಟ್ ಅನ್ಕೊಳ್ಳಿ ಸೆಮಿ ಅಡಲ್ಟ್ ಅಂದ್ರೆ ಮುಕಲ 25% ಗ್ರೋ ಆಗೈತೆ ಓಕೆ ಇನ್ನು 75% ಗ್ರೋ ಆಗೈತೆ ಓಕೆ ಆತರ ಸೈಜ್ ಇದು ಬಂದಿ 40,000 ಇಚ್ ಪೀಸ್ ಬರ ಇಲ್ಲ ಅತ್ರ ಅಲ್ಲೇ ನೋಡ್ತೀಯ ಲೇ ಗಲ್ಲಿನ ಹೋಗ ಅಲ್ಲಿನ ಬಾ ಬನ್ನಿ ಇಲ್ಲಿ ಇದು ಬಂದಿ 25% ಅಷ್ಟು ಗ್ರೋ ಆಗಿರೋದು ಓಕೆನಾ ಇದು ಬಂದಿ 45,000 ಪರ್ ಪೀಸ್ 40,000 ಅದು ಮರಿ ಇದು ಬಂದಿ ಒಂದ್ ಸ್ವಲ್ಪ ದೊಡ್ಡದಾಗಿರೋದು ಓಕೆನಾ ಇದಕ್ಕೆ ಇದೇನ್ ಸರ್ ಪ್ರೈಸ್ ಇದು 35,000 ರೆಡಿ ಇಗ್ವಾನಾ ಓಕೆ ಬ್ಲೂಗೂ ರೆಡ್ಗೂ 5,000 ಡಿಫರೆನ್ಸ್ ಬಿಕಾಸ್ ನಾನು ಒಂದೇ ಲಾಟ್ ಅಲ್ಲಿ ಇದನ್ನ ಗ್ರೋ ಮಾಡಿರೋದು ಸೇಮ್ ಪ್ರೈಸ್ ಸೇಮ್ ಡೇ ಅಲ್ಲ ಬಂದಿರೋದು ಸೇಮ್ ರೇಟ್ ಓಕೆ 5,000 ಮಾತ್ರ ಡಿಫ್ರೆಂಟ್ ಇಟ್ಟಿದ್ದೀನಿ ರೆಡ್ ಇಗ್ವಾನಾ ಬಂದು 35,000 ಗ್ರೀನ್ ಇಗ್ವಾನಾ ಬಂದು 30,000 ಅಂದ್ರೆ ಗ್ರೀನ್ ಇಗ್ವಾನಾ ಸೇಮ್ ಎಲ್ಲ ಸೈಜ್ ಅಲ್ಲಿ ಎಲ್ಲ ಸೇಮ್ ಇದು 30,000 ಇದು 35,000 ಇದು 40,000 40,000 5,000 ಡಿಫ್ರೆನ್ಸ್ ಇದೆ ಯಾಕೆಂದ್ರೆ ಅದ್ರ ಕಲರ್ ಮೇಲೆ ಸರ್ ಇದ್ರದ್ದು ತಂದೆ ತಾಯಿನೂ ರೆಡ್ ಇಗ್ವಾನಾ ಇದಕ್ಕೇನು ಮಿಕ್ಸ್ ಇರಲ್ಲ ಗ್ರೀನ್ ರೆಡ್ ಸೊ ಇದು ಬಂದು ಟೆಗು ಬ್ಲಾಕ್ ಅಂಡ್ ವೈಟ್ ಟೆಗು ಬ್ಲಾಕ್ ಅಂಡ್ ವೈಟ್ ಟೆಗು ಅಂತ ಇದ್ರದ್ದು ಇದು ಪೇರಿಲ್ವಾ ಪೇರಿಲ್ವಾ ಇದ್ರದ್ದು ಕಪಲ್ ಟೆಗು ಅಂತ ಟೆಗುನ ಕನ್ನಡದಲ್ಲಿ ಏನಂತ ಸರ್ ಇದ್ರ ಟೆಗು ಕನ್ನಡದಲ್ಲಿ ನಮ್ಗೆ ಪದಗಳಿಗೆ ಗೊತ್ತಿಲ್ಲ ಇದ್ರದ್ದು ನೋಡೋಣ ಇದ್ರ ಬಗ್ಗೆ ನಾನು ಕನ್ನಡದಲ್ಲಿ ತಿಳ್ಕೊಂಡು ಅದನ್ನ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿ ನಾನು ಪಕ್ಕದಲ್ಲಿ ಇದಾಗ್ತೀನಿ ಇದು ಒಂದು ಮೇಲ ಮೇಲ್ ಬಾಲ್ದಲ್ಲಿ ಹೊಡಿಯುತ್ತೆ ಇದೇನ್ ಸರ್ ಪ್ರೈಸ್ ಇದು 45,000 ಸಿಂಗಲ್ ಪೀಸ್ ಬ್ಲಾಕ್ ಅಂಡ್ ವೈಟ್ ಟೆಗು ಇದು ಸೆಮಿ ಅಡಲ್ಟ್ ಸೆಮಿ ಅಡಲ್ಟ್ ಇದು ಓಕೆ ಸೆಮಿ ಅಡಲ್ಟ್ ಇದೆ ಸೆಮಿ ಅಡಲ್ಟ್ ಇದು ಸೆಮಿ ಅಡಲ್ಟ್ ಅಡಲ್ಟ್ ಎಷ್ಟು ದೊಡ್ಡದಾಗುತ್ತೆ ಇನ್ನು ಅಡಲ್ಟ್ ಬಂದು 6 feet ಆಗುತ್ತೆ ಸೆಮಿ ಅಂದ್ರೆ ಇಷ್ಟು ದಪ್ಪ ಆಗುತ್ತೆ ಇದು ತೆಗು ಬಂದು ಜಾಸ್ತಿ ದಪ್ಪ ಆಗುತ್ತೆ ಬ್ಲಾಕ್ ಅಂಡ್ ವೈಟ್ ಟೆಗು ಇದೇನ್ ಸರ್ ಪ್ರೈಸ್ ಈ ಸೈಜ್ ಏನ್ ಪ್ರೈಸ್ ಆ ಸೈಜ್ ಏನ್ ಪ್ರೈಸ್ ಚಿಕ್ಕದು ಬಂದು 45,000 ಇದು ಬಂದು 45,000 ಇದು ದೊಡ್ಡದಿರೋದು 75,000 ಇದು 75,000 ಆಲ್ಮೋಸ್ಟ್ ಎಲ್ಲಾ ಚಿಕ್ಕದೇ ತಗೊಳಕ್ಕೆ ಇಷ್ಟಪಡ್ತಾರೆ ಜಾಸ್ತಿ ಜನ ಚಿಕ್ಕದೇ ತಗೊಳ್ಳೋ ಮರಿಯಿಂದ ಟೈಮ್ ಇದು ಬಿಯರ್ಡೆಡ್ ಡ್ರ್ಯಾಗನ್ ಬಿಯರ್ಡೆಡ್ ಡ್ರ್ಯಾಗನ್ ಆಕ್ಟಿವ್ ಇರುತ್ತೆ ಬ್ರೋ ಇದು ಹುಷಾರು ಇದು ಮಾಡ್ಬೇಡ ಓಕೆ ಇದು ಬಂದು ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಏನ್ ಸರ್ ಇದು ಸೈಜು ಅಡಲ್ಟ್ ಅಡಲ್ಟ್ ಫುಲ್ ಅಡಲ್ಟ್ ಮೇಲ್ ಆಮೇಲೆ ಫುಲ್ ಮುಳ್ಳಿದೆ ಇದು ಮೇಲ್ ಇದು ಓಕೆ ಸೇಲ್ಗಿಲ್ಲ ನನ್ನ ಪರ್ಸನಲ್ ಕಲೆಕ್ಷನ್ ಪರ್ಸನಲ್ ಅಲ್ಲಿ ಇತ್ತ ಅನ್ಸುತ್ತೆ ಐತೆ ಬಟ್ ಇದನ್ನ ಇಲ್ಲಿ ನಾನು ಆಟ ಆಡಕ್ಕೆ ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ಅಲ್ಲ ಅದಕ್ಕೆ ಜೊತೆ ನಾನು ಆಟ ಆಡೋಕೆ ಇವ್ರು ಪರ್ಸನಲ್ ಇರ್ತದೆ ಇಲ್ಲಿ ಕಂಪ್ನಿ ಕೊಡಕ್ಕೆ ಇದು ಇರೋದಿಲ್ಲಿ ಸೇಲ್ ಮಾಡ್ಬೇಕು ಅಂದ್ರೆ ಇದ್ರ ಮರಿಗಳು ಏನ್ ರೇಟ್ ಅದು 12,000 ಅಡಲ್ಟ್ ಸೈಜ್ ಅಂದ್ರೆ ಫುಲ್ಲಿ ಅಡಲ್ಟ್ ಫುಲ್ಲಿ ಗ್ರೋನ್ ಬೇಕಂದ್ರೆ ಈ ಸೈಜ್ ಬೇಕಂದ್ರೆ 75,000 ಸೂಪರ್ ಆಗಿದೆ ಒಂದ್ಸರಿ ನೋಡಿ ಇದು ಹೆವಿ ಆಕ್ಟಿವ್ ಆಗಿರುತ್ತೆ ಆಟ ಆಡ್ಕೊಂಡಿರ್ತಾವಲ್ಲ ಸರ್ ಆಟ ಆಡ್ಕೊಂಡಿರುತ್ತೆ ನನ್ ಜೊತೆ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಹೆಂಗಿದೆ ನೋಡಿ ಹೆಂಗ ಕಾಣಿಸ್ತದೆ
ಚುಚ್ಚುತ್ತೆ ಮುಳ್ಳಿದೆ ಇಲ್ಲ ಓಕೆ ಆ ಗೊತ್ತಾಯ್ತಲ್ಲ ಮರಿ ಆದ್ರೆ 12,000 ಅಡಲ್ಟ್ ಫುಲ್ ಅಡಲ್ಟ್ ಗ್ರೋನ್ ಅಂದ್ರೆ 75,000 ಆಗುತ್ತೆ ತಿಂದಿರೋದು ಮಾಂಸ ನೋಡಿದ್ರ ಅದು ಹೆಂಗಿದೆ ಅಂತ ನಾನು ಫಸ್ಟ್ ಟೈಮ್ ಮುಟ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದೀನಿ ಓಕೆ ಇವಾಗ ಬೇರೆ ಸೆಗ್ಮೆಂಟ್ ಹೋಗ್ತೀವಿ ಇದು ಭಯಂಕರ ಸೆಗ್ಮೆಂಟ್ ಓಕೆನಾ ಇದೊಂದು ಪಾರ್ಟ್ ಅಂತ ತೋರಿಸ್ತಾ ಇದ್ದೀನಿ ಇದು ಇದುವರೆಗೂ ಆಲ್ಮೋಸ್ಟ್ ಯಾರು ತೋರಿಸಿಲ್ಲ ಕನ್ನಡದಲ್ಲಿ ತೋರಿಸೋರೆ ಅದು ಬೇರೆ ತರ ತೋರಿಸೋರೆ ಬಟ್ ಇವಾಗ ಹೊಸದಾಗಿ ನಾನು ತೋರಿಸ್ತಾರದು ಬನ್ನಿ ನೋಡಿ ಬನ್ನಿ ಸರ್ ಈ ತರ ಸ್ನೇಕ್ಸ್ ಅಂತ ಯಾರು ತೋರಿಸಿರಲ್ಲ ಬಿಡಿ ಕನ್ನಡದಲ್ಲಿ ತೋರಿಸಿಲ್ಲ ಅನ್ಸಿದಲ್ಲ ಕನ್ನಡದಲ್ಲಿ ಅಲ್ಲ ಯಾರು ಈ ತರ ಸ್ನೇಕ್ಸ್ ತೋರಿಸಿಲ್ಲ ಹಿಂದಿಯಲ್ಲೂ ತೋರಿಸಿಲ್ಲ ನನ್ನ ಹತ್ರ ಬಂದು ತುಂಬಾ ರೇರ್ ರೇರ್ ಸ್ನೇಕ್ಸ್ ಇರೋದು ಓಕೆ ಇದು ಬಂದು ಬಂದು ಕಿಂಗ್ ಸ್ನೇಕ್ ಕಿಂಗ್ ಸ್ನೇಕ್ ಹಾ ಕಿಂಗ್ ಸ್ನೇಕ್ ಇದು ಯಾವತ್ತೂ ಅಟ್ಯಾಕ್ ಮಾಡಲ್ಲ ನೋಡಿ ಇದೆಲ್ಲ ಟಾಯ್ ಟಾಯ್ ಇದು ಮಕ್ಕಳು ಆಟ ಆಡ್ತಾರೆ ಗೊತ್ತಾ ಅವು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಅವು ಆ ಹತ್ರ ಅನ್ಕೊಂಡು ಸಾಕ್ಬೋದು ಹೆಂಗಿದೆ ನೋಡ್ರಿ ಸೂಪರ್ ಇದೇನ್ ಸರ್ ಕಾಸ್ಟ್ ಏನಿದೆ ಇದು ಮತ್ತೆ ಎಲ್ಲಿ ಬಿಲಾಂಗ್ಸ್ ಬರುತ್ತೆ ಮತ್ತೆ ಏನಿದು ಆಸ್ಟ್ರೇಲಿಯಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಅನಿಮಲ್ ಬಂದು ಆಸ್ಟ್ರೇಲಿಯಾಗೆ ಬಿಲಾಂಗ್ಸ್ ಮಾಡುತ್ತೆ ಆಮೇಲೆ ಊಟ ಬಂದು ನಾವು ಮೈಸ್ ಕೊಡ್ತೀವಿ ಇಲ್ಲ ರ್ಯಾಟ್ ಕೊಡ್ತೀವಿ ಮೈಸ್ ರ್ಯಾಟ್ ಮೈಸ್ ಅಂದ್ರೆ ಏನು ಮೈಸ್ ಅಂದ್ರೆ ಚಿಕ್ಕದಿರುತ್ತೆ ರ್ಯಾಟ್ ಅಂದ್ರೆ ದೊಡ್ಡದಿರುತ್ತೆ ನಮ್ಗೆ ಯಾವ್ದು ಬೇಗ ಸಿಗುತ್ತೆ ಅದನ್ನೇ ನಾವು ಫೀಡ್ ಮಾಡೋದು ರ್ಯಾಟ್ ಮೈಸ್ ಅದೇ ಫೀಡ್ ಮಾಡ್ಬೇಕಂದ್ಬಿಟ್ಟು ಏನಿಲ್ಲ ರ್ಯಾಟು ಮೈಸ್ ಎಲ್ಲ ಇಳಿಗಿದೆ ಸೊ ಎರಡು ನಾವು ಫೀಡ್ ಮಾಡ್ತೀವಿ ಆಮೇಲೆ ಅದ್ರ ಜೊತೆ ಸ್ವಲ್ಪ ಕ್ಯಾಲ್ಸಿಯಂ ಕೊಡ್ತೀವಿ ಅದಕ್ಕೆ ಇರಕ್ಕೆ ಹೀಟ್ ಪ್ಯಾಡ್ ಕೊಡ್ತೀವಿ ಹೀಟ್ ಪ್ಯಾಡ್ ಮತ್ತೆ ಬಲ್ಬ್ ಅನ್ನೋದೇನ್ ಯುವಿಬಿ ಲೈಟ್ ಅಂತ ಬರುತ್ತೆ ಅದೆಲ್ಲ ರಿಕ್ವೈರ್ಡ್ ಇದೆ ಇದಕ್ಕೆ ಅಂದ್ರೆ ನಮ್ಮ ಬೆಂಗಳೂರು ವೆದರ್ ಗೆ ಸಾಕ್ಬೋದಲ್ಲ ಸರ್ ಇದು ಆರಾಮಾಗಿ ಸಾಕ್ಬೋದು ಆರಾಮ ಮಕ್ಕಳ ಹತ್ರ ಬಿಟ್ರೆ ಏನಲ್ಲ ನಮ್ಮ ಕರ್ನಾಟಕ ವೆದರ್ ಸೂಪರ್ ವೆದರ್ ಅಲ್ವಾ ಇದೆಷ್ಟು ಉದ್ದ ಆಗುತ್ತೆ ಸರ್ ಇನ್ನ ಅದು ಅಡಲ್ಟ್ ಇದು ಇದು ಅಡಲ್ಟ್ ಅಡಲ್ಟ್ ಇದು ಇದರದು ನನ್ನ ಹತ್ರ ಫೀಮೇಲ್ ಐತೆ ಇದು ಆಕ್ಚುಲಿ ನೀವು ಹಿಡ್ದಿರೋದು ಮೇಲ್ ನನ್ನ ಹತ್ರ ಫೀಮೇಲ್ ಐತೆ ಅದು ತೋರಿಸ್ತೀನಿ ಫಸ್ಟ್ ಇಲ್ಲಿ ಇರೋದು ಸ್ವಲ್ಪ ಕಲೆಕ್ಷನ್ ತೋರಿಸ್ಬಿಡ್ತೀನಿ ಆಮೇಲೆ ನನ್ನ ಹತ್ರ ಬಂದು ಆಲ್ಬೈನೋ ಕಾರ್ಪೆಟ್ ಪೈಥಾನ್ ಆಲ್ಬೈನೋ ಕಾರ್ಪೆಟ್ ಪೈಥಾನ್ ಅಂತ ಇದು ಅಮ್ಮಮ್ಮ ಸೈಜ್ ಎಷ್ಟು ದೊಡ್ಡದಿರುತ್ತೆ ಇದು ಇವಾಗ 7 to 8 feet ಐತೆ ಆಲ್ಬೈನೋ ಕಾರ್ಪೆಟ್ ಬಟ್ ಕಾರ್ಪೆಟ್ ಪೈಥಾನ್ ಸ್ವಲ್ಪ ಅಟ್ಯಾಕ್ ಮಾಡೋದು ತುಂಬಾ ಕಾಮನ್ ಕಾಮನ್ ಬಟ್ ಏನು ವೆನಮ್ ಇರಲ್ಲ ಬಟ್ ನಾವು ಅದಕ್ಕೆ ಹಿಡಿಯಕ್ ಹೋಗಲ್ಲ ಅದಕ್ಕೆ ಯಾವಾಗ ಅಟ್ಯಾಕ್ ಟೈಮ್ ಇರುತ್ತೆ ಅವಾಗ ಫೀಟ್ ಎಲ್ಲದಕ್ಕೂ ಕೈ ಮಾಡ್ರೆ ಎಲ್ಲಾನು ಕಚ್ತಾವೆ ಎಲ್ಲಾನು ಕಚ್ತಾವೆ ಮಕ್ಳಿಗೆ ಬಾಯಲ್ಲಿ ಕೈ ಇಟ್ರೆ ಮಕ್ಳು ಕೂಡ ಕಚ್ತಾವೆ ಅದೇ ತರನೇ ಇದು ಕಚ್ಚುತ್ತೆ ಅಟ್ಯಾಕ್ ಮಾಡುತ್ತೆ ಬಟ್ ವೆನಮ್ ಅಂದ್ರೆ ವಿಷ ಅನ್ನೋದು ಅಂಶಗಳು ಇದ್ರಲ್ಲಿ ಇರಲ್ಲ ಇರಲ್ಲ ಇದು ಆಲ್ಬೈನೋ ಕಾರ್ಪೆಟ್ ಪೈಥಾನ್ ತಲೆ ಒಳ್ಳೆ ಹೇಳ್ಕೊಂಡ್ಬಿಡ್ತು ನೋಡಿ ಅದು ನಮ್ಮನ್ನ ನೋಡಿ ಇದು ಹೈಡ್ ಮಾಡ್ತಾ ಇರೋದು ಇವಾಗ ಅದಕ್ಕೆ ಸೋಕಿಂಗ್ ಬೇಕಂದ್ರೆ ನೋಡಿ ಸ್ವಲ್ಪ ನೀರಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ ಬಿಟ್ಟೈತೆ ಯಾವಾಗ ನೀರ್ ಬೇಕು ನೀರ್ ಕುಡಿಯುತ್ತೆ ಯಾವಾಗ ಮೈಸ್ ಬೇಕು ಸ್ವಲ್ಪ ಅಟ್ಯಾಕ್ ಮಾಡೋ ಟೈಮ್ಗೆ ನಾವು ಫೀಡ್ ಆಗ್ಬಿಡ್ತೀವಿ ಎಷ್ಟು ದಿನಕ್ಕೆ ಒಂದ್ಸತಿ ನಾವು ಫುಡ್ ಹಾಕ್ಬೇಕು ಇದಕ್ಕೆ ವೀಕ್ಲಿ ಒನ್ಸ್ ಹಾಕ್ತೀವಿ ನೀವೇ ಒಂದ್ಸಲ ಇಟ್ಕೊಳ್ಳಿ ಏಯ್ ಬೇಡ ಬೇಡ ವೀಕ್ಲಿ ಒನ್ಸ್ ಫುಡ್ ತಿನ್ನುತ್ತೆ ಆಮೇಲೆ ಶೆಡ್ಡಿಂಗ್ ಆದ್ಮೇಲೆ ನಾವು ಫುಡ್ ಹಾಕ್ತೀವಿ ಶೆಡ್ಡಿಂಗ್ ಎಷ್ಟು ಮಂತ್ ಒಂದ್ಸತಿ ಶೆಡ್ಡಿಂಗ್ ಪರ್ ಮಂತ್ ಗೆ ಒಂದ್ಸತಿ ಆಗುತ್ತೆ ಇಲ್ಲ ನಾವು 2-3 ಸತಿ ಜಾಸ್ತಿ ಫಿಟ್ ಕೊಟ್ಬಿಟ್ರೆ ಶೆಡ್ಡಿಂಗ್ ಇಮಿಡಿಯೇಟ್ ಶೆಡ್ ಆಗುತ್ತೆ ಶೆಡ್ಡಿಂಗ್ ಆಗೋಷ್ಟು ಸೈಜ್ ಜಾಸ್ತಿ ಆಗ್ತಾ ಇರತ್ತಲ್ಲ ಒಂದ್ ಶೆಡ್ಡಿಂಗ್ ಏನ್ ಮಾಡುತ್ತೆ ಅದ್ ನಮ್ಗೆ ಒಂದ್ ಮೆಸೇಜ್ ದೊಡ್ಡದಾಗ್ತಾ ಇದೀನಿ ಅಂತ ಅದೊಂದ್ ಮೆಸೇಜ್ ನಮ್ಗೆ ಆಮೇಲೆ ಬಂದು ಇದಕ್ಕಿಂತ ಸ್ವಲ್ಪ ಇದು ಬಂದು ಇವಾಗ ಸ್ವಲ್ಪ ಹೈಡಿಂಗ್ ಅಲ್ಲಿ ಇದೆ ಅದಕ್ಕೋಸ್ಕರ ಇದು ನನ್ನ ಫೇವ್ರೆಟ್ ಸ್ನೇಕ್ ಇದು ಬಂದು ವೈಟ್ ಲಿಪ್ ಪೈಥಾನ್ ಅಂತ ಇದು ಈ ಕಲರ್ ನಿಮ್ಗೆ ಇಲ್ಲಿ ಕಾಣ್ತೈತೆ ಬಟ್ ಟಾರ್ಚ್ ಹೊಡಿ ಬ್ರೋ ಸ್ವಲ್ಪ ಟಾರ್ಚ್ ಹಾಕಿದ್ರೆ ಶೈನಿಂಗ್ ಬರುತ್ತೆ ರೈನ್ಬೋ ಕಲರ್ ರೈನ್ಬೋ ಕಲರ್ ಬರುತ್ತೆ ಇದಕ್ಕೆ ಎಲ್ಲಾ ತರ ಕಲರ್ ಇದರಲ್ಲಿ ಕಾಣಿಸುತ್ತೆ ನಿಮ್ಗೆ ಇದ್ರ ಬಗ್ಗೆ ನೀವು ಗೂಗಲ್ ಮಾಡ್ರೆ ಗೂಗಲ್ ಅಲ್ಲಿ ಬರುತ್ತೆ ನಿಮ್ಗೆ ಏನ್ ಸರ್ ಸೂಪರ್ ಕಲರ್ ಇದು ಇದು ಬಂದು ನನ್ನ ಹತ್ರ ಆಲ್ಮೋಸ್ಟ್ 8 feet ಐತೆ ಇವಾಗ ರೆಡಿ ಇರೋದು 8 feet ಐತೆ ತುಂಬಾ ಆಕ್ಟಿವ್ ಅಲ್ಲ ತುಂಬಾ ಆಕ್ಟಿವ್ ಇದು ಖತರ್ನಾಕ್ ಆಗಿ ಅಟ್ಯಾಕ್ ಮಾಡ್ತೈತೆ ಖತರ್ನಾಕ್ ಆಗಿ ಅಟ್ಯಾಕ್ ಮಾಡಿದೆ ನಿಮ್ಗೆ ಆಲ್ರೆಡಿ ನಾನು ಬೇಜಾರ್ ಮಾಡೈತೆ ಬಟ್ ಖತರ್ನಾಕ್ ಆಗಿ ಅಟ್ಯಾಕ್ ಮಾಡ್ತೈತೆ ಇದು ಯಾವತ್ತಿಂದ ಬ್ರೀಡ್ ಆಗೈತು ಆವತ್ತಿಂದ ನಾವು ಮುಟ್ಲೇ ಇಲ್ಲ ಇದಕ್ಕೆ ಟೈಮೇ ಸಿಗ್ಲಿಲ್ಲ ಅದಕ್ಕೆ ಖತರ್ನಾಗ್ ಅಟ್ಯಾಕ್ ಮಾಡ್ತೈತೆ ರೇಂಬೋ ಅರೆ ಇದು ಮರಿಯಲ್ಲಿ ತಗೊಂಡ್ ನಾವು ಟೈಮ್ ಮಾಡಿದ್ರೆ ನಮ್ಮ ಹತ್ರ ಆಕ್ಟಿವ್ ಆಗಿರೋದು ಅಂದ್ರೆ ಇದೇ ಸೈಜ್ ಮಾಡ್ಕೊಟ್ಬಿಡ್ತೀನಿ ನಾನು ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ರೆ ಆರಾಮಾಗಿ ಟೈಮ್ ಮಾಡ್ಬೋದು ಏನ್ ಸೈ ಏನಿದೆ ರೇಟ್ ಇದ್ರ ಇದು ಇವಾಗ 1.5 lakh rupees ಒಂದ್ ಪೀಸ್ 1.5 lakh rupees ಒಂದ್ ಪೀಸ್ 150,000 rupees ಒಂದ್ ಪೀಸ್ ನೀವು ಗೂಗಲ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ಬಂದು ನೀವು ಆರಾಮಾಗಿ ತಗೊಂತೀರಾ 1.5 lakh ಅಷ್ಟೇನಾ ಅಂತ ಅನ್ಸುತ್ತೆ ಆಮೇಲೆ ಇದು ಬಂದು ಬ್ಲಡ್ ಪೈಥಾನ್ ಬ್ಲಡ್ ಪೈಥಾನ್ ಅಂತ ಇದು ನೋಡಿದ್ರೆ ನೀವು ಭಯ ಪಡ್ಕೊಳ್ಬಹುದು ನನಗೆ ಒಂದ್ ಸೆಕೆಂಡ್ ಭಯ ಆಯ್ತು ನೀವು ಇದನ್ನ ನೋಡಿದ್ರೆ ಖಂಡಿತ ಭಯ ಪಡ್ಬೋದು ಅನ್ಕೊಳ್ತೀನಿ
ಕೊಟ್ಟಿದ್ದೀಯಾ ಸರ್ ಬ್ಲಡ್ ಪೈಥಾನ್ ಅಂತ ಇದೆ 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 ಓಕೆ ಇದು ಅಮ್ಮಮ್ಮ ಅಂದ್ರೆ ಎಷ್ಟು ಫೀಟ್ ಬರುತ್ತೆ ಸರ್ ಇದು ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ಬಂದಿ 7 ಫೀಟ್ ಆಗುತ್ತೆ ಇದು ಆಸ್ಟ್ರೇಲಿಯನ್ ಕಂಟ್ರಿಗೆ ಬ್ಲಾಂಗ್ ಆಗುತ್ತೆ ಸಾರಿ ಆಸ್ಟ್ರೇಲಿಯನ್ ಮಲೇಷಿಯಾ ಮತ್ತೆ ಇಂಡೋನೇಷಿಯಾ ಅಲ್ಲಿ ಬ್ಲಾಂಗ್ ಆಗುತ್ತೆ ಇದೆರಡೆ ಕಂಟ್ರಿ ಅಲ್ಲಿ ನಮಗೆ ಸಿಗೋದು ಬೇರೆ ಕಂಟ್ರಿ ಅಲ್ಲಿ ಬ್ಲಡ್ ಪೈಥಾನ್ ಸಿಗಲ್ಲ ಅದೇನ್ ಸೈಜ್ ಇದೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ತಾನ ಸರ್ ಅಮ್ಮಮ್ಮ ಅಂದ್ರೆ ಇದು ನೀವು ಹೇಳಿದ್ರಿ ಅನ್ನಕೊಂಡ ಸೈಜ್ ಅಷ್ಟು ಬರ್ತಾರೆ ಹೈಟ್ ಹೈಟ್ ತುಂಬಾ ಆಗಲ್ಲ ಅಂತ ಹಾ ಹೈಟ್ ತು ಜಾಸ್ತಿ ಆಗಲ್ಲ ಅಮ್ಮಮ್ಮ ಅಂದ್ರೆ ಇದು ಅನ್ನಕೊಂಡ ಮತ್ತೆ ನೀವು ನೋಡಿರಬಹುದು ನಮ್ಮ ಇಂಡಿಯನ್ ಪೈಥಾನ್ ರಾಕ್ ಪೈಥಾನ್ ಫೀಟ್ ಲಾಸ್ಟ್ ಆಗುತ್ತೆ ಮತ್ತೆ ನಿಮಗೆ ಸೈಜ್ ನೋಡಿ ಅಜ್ಜಿ ಯಾವ ತರ ಐತೆ ಆ ಇಷ್ಟಕ್ಕೆ ಇನ್ನ ಟೆನ್ಷನ್ ಆಗಬೇಡಿ ಇನ್ನ ತುಂಬಾ ಇದೆ ನಮ್ಮ ಜನ ನಿಜ ಹೇಳ್ತಿಲ್ವಾ ಇದೆಲ್ಲ ಬಂದಿ ನಾರ್ತ್ ಕಡೆ ಅಂದ್ರೆ ನಮ್ಮ ನಾರ್ತ್ ಇಂಡಿಯನ್ಸ್ ಇದೆಲ್ಲ ಅವ್ರಿಗೆ ನೋಡಿ ನೋಡಿ ಸಾಕಾಗಿದೆ ಆದ್ರೆ ನಮ್ಮ ಸೌತ್ ಕಡೆ ಯಾರು ಇನ್ನು ಸ್ಟಾರ್ಟ್ ಮಾಡಿಲ್ಲ ಬಟ್ ನಾವು ಇನ್ನೇ ಸ್ಟಾರ್ಟ್ ಮಾಡೋಣ ಇದೆಲ್ಲ ಆಲ್ಮೋಸ್ಟ್ ಕೇರಳ ಕಡೆ ಎಲ್ಲ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ ಈ ತರ ಎಕ್ಸಾಟಿಕ್ ಪೆಟ್ ಹೋಲ್ಡರ್ ಆಗಿದ್ದಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಅದೆಲ್ಲ ಇನ್ನು ಸ್ಟಾರ್ಟ್ ಮಾಡಿಲ್ಲ ನಾವು ಸ್ಟಾರ್ಟ್ ಮಾಡೋಣ ಜೋಲು ಆತರ ಕಲರ್ ಐತೆ ಬಟ್ ಇದು ಇದು ಬಂದಿ ಸ್ವಲ್ಪ ಟರ್ಟಲ್ ವೆರೈಟಿ ಐತೆ ನನ್ನ ಹತ್ರ ಇವಾಗ ಎರಡೇ ವೆರೈಟಿ ಇರೋದು ಒಂದು ಸ್ನೇಕ್ ಇದು ಸ್ನೇಕ್ ಸ್ನೇಕ್ ಹೆಡ್ ಟರ್ಟಲ್ ಇದು ಎಡ್ಕೋ ಬ್ರೋ ಅಲ್ಲಿ ಜಾರುತ್ತೆ ಇದು ಸ್ನೇಕ್ ಹೆಡ್ ಟರ್ಟಲ್ ಅಂತ ಆ ತರ ಇರುತ್ತೆ ನಿಮಗೆ ಕತ್ತು ಇದ್ರದು ನೋಡಿದಿರಾ ಇದನ್ನ ಎಲ್ಲಾನ ಇರೋದೇನ್ ಸರ್ ಪ್ರೈಸ್ ಇದು 45,000 ಸ್ನೇಕ್ ಹೆಡ್ ಟರ್ಟಲ್ ಇದು 25,000 ಆಫ್ರಿಕನ್ ಮಡ್ ಟರ್ಟಲ್ ಈಸ್ಟರ್ನ್ ಮಡ್ ಟರ್ಟಲ್ ಓಕೆ ಓಕೆ ಇದೇನ್ ಸೈಜ್ ಆಗುತ್ತೆ ಇದು ಆಲ್ಮೋಸ್ಟ್ ಸೈಜ್ ಬಂದು 1 ಫೀಟ್ ಆಗುತ್ತೆ ಇಷ್ಟು ಉಪ ಆಗುತ್ತೆ ಅಷ್ಟೇ ಲಾಸ್ಟ್ 1 ಫೀಟ್ ಆಗುತ್ತೆ ಇದು ಅಷ್ಟೇ ಆಗುತ್ತೆ ಇದು ಒಂದನ್ನ 1.5 ಫೀಟ್ ಆಗುತ್ತೆ ಸ್ನೇಕ್ ಹೆಡ್ ಟರ್ಟಲ್ ಓಕೆ ಇದ್ರಲ್ಲಿ ಮಟ ಮಟ ಇತ್ತು ಮಟ 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 ಇತ್ತು ಎಲ್ಲ ಸೇಲ್ ಆಗ್ತಾ ಇಲ್ಲ ಆಲ್ಮೋಸ್ಟ್ ಒಂದು ಡೈಲಿ ಎಷ್ಟು ಡೈಲಿ ಹೋಗ್ಬಿಡುತ್ತೆ ಅನ್ಸುತ್ತೆ ನಿಮಗೆ ಡೈಲಿ ಡೈಲಿ ಹೋಗ್ತಾ ಇರುತ್ತೆ ನಾನು ಒಂದು 4 ದಿನ ಆಯ್ತು ಅನ್ಸುತ್ತೆ ನೋಡಿ ಆದ್ರೆ ನಿಮ್ಮ ಹತ್ರ ಹಾ ಇವತ್ತು ಸ್ಟಾಕ್ ಹೋಗ್ಬೇಕು ಇವತ್ತು ನೈಟು ಸ್ಟಾಕ್ ಹೋಗುತ್ತೆ ಆಮೇಲೆ ನನ್ನ ಹತ್ರ ಸ್ವಲ್ಪ ನನ್ನ ಜೀವನದಲ್ಲಿ ಹೇಳ್ತಿಲ್ವಾ ಇಲ್ಲಿ ಒಂದೇ ಒಂದು ಹೇಳ್ಬಿಡ್ತೀನಿ ಅವ್ರ ಬಗ್ಗೆ ಇದು ನಾನು ಹೈಪ್ ಆಗ್ಬೇಕು ಇದ್ ಮಾಡ್ಬೇಕು ಬಿಲ್ಡ್ ಮಾಡ್ಬೇಕು ಅದಂತ ಎಲ್ಲ ಏನು ಹೇಳ್ತಾ ಇಲ್ಲ ನಾನು ನನ್ನ ಜೀವನದಲ್ಲೂ ಈ ತರ ಕಲೆಕ್ಷನ್ ಅಂದ್ರೆ ಇವರ ಹಾಬೀಸ್ ಅಲ್ಲೇ ಈ ತರ ಒಂದು ನಿಮ್ಗೆ ನಮಗೂ ನೀವು ಕಲೀರಿ ಇದನ್ನ ಇನ್ಕ್ರೀಸ್ ಮಾಡಿ ಇದನ್ನೆಲ್ಲ ನೀವು ಯಾಕೆ ಅಂದ್ರೆ ಇದನ್ನೆಲ್ಲ ಇದೆಲ್ಲ ಇವಾಗೆಲ್ಲ ಹಾವನ್ನ ನೋಡಿದ ತಕ್ಷಣ ರೋಡಲ್ಲಿ ಹೊಡೆದಾಕ್ಬಿಡ್ತಾರೆ ಅಯ್ಯೋ ಅದು ಹಾವು ಯಾವ್ದು ಕೆರೆ ಹಾವು ಯಾವ್ದು ರ್ಯಾಟ್ ಸ್ನೇಕ್ ಯಾವ್ದು ಯಾವ್ದು ನಾರ್ಮಲ್ ಹಾವು ಯಾವ್ದು ವೆನಮಸ್ ಯಾವ್ದು ಅಂತ ಗೊತ್ತಿಲ್ಲದಂಗೆ ಹೊಡೆದಾಕ್ಬಿಡ್ತಾರೆ ಸೊ ಇವಾಗಿನ ಮಕ್ಕಳಿಗೆ ನೀವು ಇದೆಲ್ಲ ಸಾಕಕ್ಕೆ ನಿಮ್ಮ ಮನೇಲಿ ಪೆಟ್ಟಾಗಿ ಇಟ್ಕೊಂಡ್ರೆ ಅದು ಅವಕ್ಕೂ ಗೊತ್ತಾಗುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಯಾವ್ದು ವೈಲ್ಡ್ ಅನಿಮಲ್ ಯಾವ್ದು ಎಕ್ಸಾಟಿಕ್ ಅನಿಮಲ್ ಯಾವ್ದು ಸಾಕು ಅನಿಮಲ್ ಅಂತ ಸೊ ಇದ್ರ ಪೀಳಿಗೆನ ನಾವು ಬೆಳೆಸೋಣ ಎಲ್ಲಾ ಹಾಳೋಯ್ತಾ ಇದಾವೆ ಈ ರೈನೋಸ್ ಈ ರೈನೋ ಅನ್ನೋದೆಲ್ಲ ಇದೆಲ್ಲ ಸಿಗದೇ ಇಲ್ಲ ಸಿಗದಲ್ಲ ರೇರೆಸ್ಟ್ ತುಂಬಾ ಕಮ್ಮಿ ವರ್ಲ್ಡ್ ಅಲ್ಲಿ ಸೊ ನಾವ್ ಇದನ್ನೆಲ್ಲ ಇದ್ ಪೀಳಿಗೆನ ಬೆಳೆಸೋಣ ಸೊ ಅದಕ್ಕೋಸ್ಕರನೆ ನಾವು ಎಕ್ಸಾಟಿಕ್ ಅನಿಮಲ್ನ ಎಕ್ಸಾಟಿಕ್ ಪೆಟ್ಸ್ ಗಳನ್ನ ಹೋಲ್ಡ್ ಮಾಡೋಣ ಅಂತ ನಾನು ಕೂಡ ಸಾಕಕ್ಕೆ ರೆಡಿ ಆಗಿರೋದು ಇವಾಗ ಇವಾಗ ಬಂದು ಇನ್ನೊಂದು ಇದು ಬಂದು ಪೈಡ್ ಬಾಲ್ ಪೈಥಾನ್ ಪೈಡ್ ಇದು ಇದರಲ್ಲಿ ನಿಮ್ದು ರೌಂಡ್ ಪರ್ಫೆಕ್ಟ್ ರೌಂಡ್ ಬಂದಿದೆಯಲ್ಲ ಸರ್ ಇದು ಅದಕ್ಕೋಸ್ಕರ ನಿಮ್ಗೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಸೇಲ್ ಆಗ್ಬಿಟ್ಟೈತೆ ಸೊ ಇದ್ರ ಮಾತ್ರ ಪ್ರೈಸ್ ಹೇಳಲ್ಲ ಇದು ಸೇಲ್ ಆಗ್ಬಿಟ್ಟೈತೆ ಓಕೆ 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 ನನ್ನ ಚಾನಲ್ ಅಲ್ಲಿ ವಿಡಿಯೋ ಹಾಕಿದೆ ಸೊ ಅದು ನೋಡ್ಬಿಟ್ಟು ಯಾರೋ ಸೆಲೆಕ್ಟ್ ಮಾಡ್ತೀವಿ ಓಕೆ ಇದಕ್ಕೆ ಏನ್ತಕ್ಕೆ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ ಯಾಕೆ ಅಂದ್ರೆ ಇಲ್ಲಿ ರೌಂಡ್ ಸರ್ಕಲ್ ಇದೆ ಅಲ್ಲ ಈ ಸರ್ಕಲ್ ಗೆ ರೇಟ್ ಎಕ್ಸಾಕ್ಟ್ಲಿ ಆ ಸರ್ಕಲ್ ಇದು ಕಲರ್ ನೋಡಿ ಇಷ್ಟು ಪ್ಯಾಚ್ ವೈಟ್ ವೈಟ್ ಪ್ಯಾಚ್ ವೈಟ್ ಪ್ಯಾಚ್ ಇಲ್ಲಿ ನೋಡಿ ಪ್ಯಾಚ್ ಲಾಸ್ಟ್ ಎಡ್ಜ್ ಅಲ್ಲಿ ಪ್ಯಾಚ್ ಅಲ್ಲೂ ಒಂದು ವೈಟ್ ಅಲ್ಲೊಂದು ಪ್ಯಾಚ್ ಸೊ ಇದು ಬಂದು ಪೈಡ್ ಬಾಲ್ ಪೈಥಾನ್ ಅಂತಾರೆ ಕಾಮನ್ ಆಗಿ ನಮ್ಗೆ ರಾಯಲ್ ಬಾಲ್ ಪೈಥಾನ್ ಸಿಕ್ಬಿಟ್ರೆ ಅದೇ ದೊಡ್ಡದು ಅದೇ ದೊಡ್ಡದು ನನಗೆ ದೊಡ್ಡದು ಯಾಕಂದ್ರೆ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಬಿಗಿನಿಯರ್ಸ್ಗೆ ಬಾಲ್ ಪೈಥಾನೇ ದೊಡ್ಡದು ಬಾಲ್ ಪೈಥಾನ್ ಆದ್ರೆ ಇದೆಲ್ಲ
ರಾಯಲ್ ಬಾಲ್ ಪೈಥಾನ್ ಗಿಂತ ಅಮ್ಮಮ್ಮನ 10 15 ಗುಣಕ್ಕಿಂತ ಹೆಚ್ಚು ಇವೆಲ್ಲ ಹೆಚ್ಚು ಹೆಚ್ಚು ರೇಟ್ ಜಾಸ್ತಿ ರೇಟ್ ಹೆವಿ ಜಾಸ್ತಿ ಆಮೇಲೆ ಇದೆಲ್ಲ ಮ್ಯೂಟೇಷನ್ ಹೈಬ್ರಿಡ್ ಮ್ಯೂಟೇಷನ್ಸ್ ಇದು ಇದು ದೇವರು ಮಾಡಿರೋದು ಅವಲ್ಲ ಮನುಷ್ಯರು ಮಾಡಿರೋ ಸೈಂಟಿಸ್ಟ್ ಮಾಡಿರೋ ಆವು ಇದು ಆವುಗಳು ಇದು ಇದೆಲ್ಲ ಗೊಂಬೆ ಅನ್ಕೊಳ್ಳಿ ಕಚ್ಚಲ್ಲ ಕಚ್ಚಲಾಗಿದೆ ಅಂದ್ರೆ ನಿಜಕ್ಕೆ ಮನುಷ್ಯಲ್ಲ ಬ್ರೋಗೆ ಹೇಳಬೇಕು ಅಂದ್ರೆ ಆವು ಅಂದ್ರೆ ಎಲ್ಲ ಯಾರಾದ್ರೂ ಓಡು पंचप्राण ब्राह्मीण्सार्ल अंत साकबोन ब्राह्मीण मैक्स मैक्स लाइव एनिमल को फीड मे इड़ सो इत स्ने बंदी आफ्रिकन एगीटर बर एग्गे फीड मे मोटे फीड मोटे 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 फीड सरप्राइज ಇದು ಬಂದಿ 75000 ಈಚ್ ಪೀಸ್ ಈಚ್ ಪೀಸ್ ಅಂದ್ರೆ ಒಂದೇ ಒಂದು ಅಂದ್ರೆ ಎರಡಕ್ಕೆ ನಿಮಗೆ 1.5 ಲಕ್ಷ ಆಗುತ್ತೆ ಒಂದು ಪೀಸ್ 75000 ಅತ್ರ ಮೇಲ್ ಫೀಮೇಲ್ ಓನ್ಲಿ ಒನ್ ಸ್ನೇಕ್ ಇನ್ ದಿ ವರ್ಲ್ಡ್ ಆಫ್ರಿಕನ್ ಎಗ್ ಈಟರ್ ಸ್ನೇಕ್ ಇದು ಬಂದಿ ನೀವು ಬ್ರಾಹ್ಮಿನ್ಸ್ ಆಗಿ ಮನೆಯಲ್ಲಿ ಯಾರನ ಬ್ರಾಹ್ಮಿನ್ಸ್ ಇದ್ರೆ ಅದರದು ಪೇರ್ ಇದು ಇದು ಬಂದಿ ಕಾನ್ ಸ್ನೇಕ್ ಕಾನ್ ಸ್ನೇಕ್ ಮೈ ಫೇವರೇಟ್ ಸ್ನೇಕ್ ಕಾನ್ ಸ್ನೇಕ್ ನನ್ನ ಹೈಲೈಟ್ಸ್ ಅಲ್ಲಿ ನೋಡಿರಬಹುದು ನೀವು ಅದೇ ತರನೆ ಇದು ಯಾ ಕಲರ್ ಸರ್ ಇದು ಇದು ಬಂದಿ ರಾಟ್ ಕಲರ್ ರಾಟಲ್ ಸ್ನೇಕ್ ರಾಟ್ ಸ್ನೇಕ್ ಇರುತ್ತೆ ಅಲ್ಲ ಆ ಕಲರ್ ವೈಲ್ಡ್ ಕಲರ್ ಅಂತೀವಿ ನಾರ್ಮಲ್ ಕಲರ್ ನಾರ್ಮಲ್ ಕಲರ್ ಒಂದೇ ಹೇಳಬೇಕಾದ್ರೆ ನಾರ್ಮಲ್ ಕಲರ್ ಆ ಕಾನ್ ಸ್ನೇಕ್ ಇದು ಕಾನ್ ಕಲರ್ ಓಕೆ ಇದು ಬಂದಿ ಎಷ್ಟು ಫೀಟ್ ಆಗುತ್ತೆ ಏನು ಇದು ಇದು ಬಂದಿ ಆಲ್ಮೋಸ್ಟ್ 8 ಫೀಟ್ ಆಗುತ್ತೆ ದಪ್ಪ ಬಂದಿ ಜಾಸ್ತಿ ದಪ್ಪ ಆಗಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 12 ಎಂಎಂ 14 ಎಂಎಂ ಅನ್ಕೊಳ್ಳಿ ಇಷ್ಟು ದಪ್ಪ ಆಗುತ್ತೆ ಮ್ಯಾಕ್ಸ್ ಆರೆ ಅದಕ್ಕೆ ಊಟ तुम्बा मुद्दा ಕೇಜ್ ಅಂದ್ರೆ ಇದು ಇನ್ಕ್ರೀಜರ್ ತುಂಬಾ ದೊಡ್ಡದಾಗಬೇಕು ಅಷ್ಟೇ ಅದೊಂದೇ ಎವಿ ಆಕ್ಟಿವ್ ಆಗಿರುತ್ತೆ ಇಡ್ಕೊಂಡಿದೆ ಬನ್ನಿ ಎವಿ ಇರು ಬ್ರೋ ಎವಿ ಆಕ್ಟಿವ್ ಆಗಿರುತ್ತೆ ಇದು ನಿಮಗೆ ಇದಕ್ಕೆ ಇನ್ಕ್ರೀಜರ್ ದೊಡ್ಡದಾಗಬೇಕಾಗುತ್ತೆ ಅನ್ಸುತ್ತೆ ಹಾ ಇನ್ಕ್ಲೋಸರ್ ಸ್ವಲ್ಪ ದೊಡ್ಡಬೇಕು ಅದು ಇನ್ಕ್ಲೋಸರ್ಸ್ ಬೇಕಂದ್ರೆ ಸೇಮ್ ಆಸ್ ಇಟ್ ಇಸ್ ನಾನು ಏನು ಮಾಡಿದಿನೋ ಅದೇ ತರ ಬೇಕಂದ್ರೆ ಅದೇ ತರ ಇನ್ಕ್ಲೋಸರ್ಸ್ ಮಾಡ್ಕೊಳ್ತೀನಿ ಬಿಡು ನಿಮ್ಮ ಫೇವರಿಟ್ ಸೇಕ್ ನನಗೆ ಬಾಲ್ ಪೈಥಾನ್ ಅಲ್ಲಿ ರಾಯಲ್ ಅರೆ ಸ್ಟಾರ್ಟಿಂಗ್ ರಾಯಲ್ ಅದು ಬಿಟ್ರೆ ಸ್ಪೈಡರ್ ಅದು ಇನ್ನ ಮುಂದೆ ಹೋಗ್ತಾ ಇರುತ್ತೆ ಸ್ಪೈಡರ್ ಇಷ್ಟ ಆಗುತ್ತೆ ಇದು ಬಂದಿ ಹಾಗ್ನೋಸ್ ಪೈಥಾನ್ ಹಾಗ್ನೋಸ್ ಅಂದ್ರೆ ಇದಕ್ಕೆ ಮುಖ ಮುಖ ಬಂದಿ ನಿಮಗೆ ಹಾಗ್ನೋಸ್ ಅಂದ್ರೆ ಇದು ಇದು ಮುನ್ನೆ ನೋಡಿದ್ವಿ ಸಕ್ಕದಾಗಿತ್ತು ಇದು ಹಾಗ್ನೋಸ್ ಅಂದ್ರೆ ನೋಡಿ ಇಲ್ಲಿ ಫೋಕಸ್ ಮಾಡಿ ಶೆಡ್ಡಿಂಗ್ ಮಾಡೈತೆ ಓಕೆ ಇದು ಬಂದಿ ಪೊರೆ ಅಂದ್ರೆ ಬಟ್ಟೆ ಬಿಟ್ಟ ಇವತ್ತು ಬಟ್ಟೆ ಬಿಚ್ಚಿದ್ದು ಇದು ಈಗಲೇ ಬಟ್ಟೆ ಬಿಚ್ಚಿರೋದು ಜಸ್ಟ್ ಇವಾಗಲೇ ಅದಕ್ಕೆ ಸರ್ ಕೈಯಲ್ಲಿ ಒಂದ ಸರಪ್ಪ ಮಸ್ತ್ ಆಗಿದೆ ಇದು ಇರು ಬ್ರೋ ಫೋಕಸ್ ಮಾಡು ನೋಡಿ ಆ ಮುಖ ಇದೆಯಲ್ಲ ಆ ಮುಖಕ್ಕೆ ಇದಕ್ಕೆ ಹೆಸರು ಬಂದಿರೋದು ಏನಂತ ಹಾಗ್ನೋಸ್ ಪೈಥಾನ್ ಹಾಗ್ನೋಸ್ ಅಂತ ಹಾಗ್ನೋಸ್ ನೋಸ್ ಹಾಗ್ನೋಸ್ ಹಾಗ್ ಅಂದ್ರೆ ಮೇಲೆ ಎತ್ತಿರೋ ನೋಸ್ ಅಂತ ಹಾಗ್ನೋಸ್ ಹಾಗ್ನೋಸ್ ನನ್ನತ್ರ ಮೇಲ್ ಫೀಮೇಲ್ ಐತೆ ಎರಡು ಎರಡು ಇದೆ ಇಲ್ಲಿ ನಿಮಗೆ ಪೇರ್ ಬಂದ್ರೆ ಪೇರ್ ಸಿಗುತ್ತೆ ಸಿಂಗಲ್ ಬೇಕಾದ್ರೆ ಸಿಂಗಲ್ ಸಿಗುತ್ತೆ ಅಲ್ಲ ಅಲ್ಲಿ ಕೊಡಿ ಸರ್ ಇದು ಫೀಮೇಲ ಇದು ಮೇಲ್ ಫೀಮೇಲ್ ಸರ್ ಇದು ಫೀಮೇಲ್ ಇದು ಇಲ್ಲ ಮೇಲ್ ಫೀಮೇಲ್ ಎರಡು ಇಲ್ಲ ಇದೆ ನನ್ನ ತರಸೇ ಓಕೆ ಏನು ಸರ್ ಇದೆ ಪ್ರೈಸ್ ಇದು ಇದು ಬಂದಿ 65000 ಈಚ್ ಪೀಸ್ ಪರ್ ಪೀಸ್ 65000 ಓಕೆನಾ ನಿಮಗೆ ಪೇರ್ ಬೇಕು ಅಂದ್ರೆ 130 ಪೇರ್ ಆರಾಮ ಕೊಟ್ಟ ಆರಾಮ ಆರಾಮಾಗಿ ಈಜಿ ತೋಳ್ಬಹುದು ಏನು ಅದಾವಾ ಏ ಅದೆಲ್ಲ ಗೊತ್ತು ಬಿಡೋ ಜನಕ್ಕೆ ನನ್ನ ಮೈಯಲ್ಲಿ ಇರೋದು ತೋರಿಸು ಅಂತ ಓಕೆ ಇವಿ ಆಕ್ಟಿವ್ ಆಗಿರುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ನೀವು ತಗೊಂಡ್ರೆ ಕೈಯಲ್ಲಿ ತಗೊಂಡ್ರೆ ಆರಾಮಾಗಿ ಗೊತ್ತಾಗುತ್ತೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅದು ಹೇಗೆ ಹೋಗ್ತಾ ಹಂಗೆ ಕೈ ಹಿಂಗ್ ಅಂತ ಇದ್ರೆ ಸಾಕು ಅದಕ್ಕೆ ಹಾರ್ಮ್ಫುಲ್ ಆಗಬಾರದು ತೊಂದ್ರೆ ಆಗಬಾರದು ಇದು ಎಲ್ಲದಕ್ಕೂ ತಿಕ್ಕೆ ಬರಲ್ ಮಾಡ್ರೆ ಏನು ಕಲರ್ಫುಲ್ ಸ್ನೇಕ್
ಇದು ಬಂದು ಮಿಲ್ಕ್ ಸ್ನೇಕ್ ಮಿಲ್ಕ್ ಸ್ನೇಕ್ ಮಿಲ್ಕ್ ಸ್ನೇಕ್ ಇದು ಇವಾಗ ಶೆಡ್ಡಿಂಗ್ ಅಲ್ಲಿ ಐತೆ ನೆನ್ನೆ ನಿಮಗೆ ಇದು ಇವರದೇ ಬ್ರೋ ತೋರಿಸಿ ನಾನು ಹೌದಾ ಇವರದೇ ಸೇಮ್ ಇದೆ ಮಿಲ್ಕ್ ಸ್ನೇಕ್ ಅಂತ ಇದು ಎಷ್ಟು ಬ್ಯೂಟಿಫುಲ್ ಒಂದು ಮೂವಿ ಇದೆ ಸ್ನೇಕ್ಸ್ ಆನ್ ಏರೋಪ್ಲೇನ್ ಅಂತ ಅದರಲ್ಲಿ ಒಬ್ಬನಿಗೆ ಇಟ್ಕೊಂಡ್ಬಿಟ್ಟಿರುತ್ತೆ ಹಿಂದೆ ಅದೇ ಸ್ನೇಕ್ ಇದು ಆದ್ರೆ ಅದರಲ್ಲಿ ಭಯಂಕರವಾಗಿ ತೋರಿಸೋರೆ ಬಟ್ ಇದೆಲ್ಲ ಭಯಂಕರವಾಗಿರಲ್ಲ ಹೆಸರು ಕೇಳಿದ ತಕ್ಷಣ ಅನಕೊಂಡ ಅಂತಾರೆ ಅದು ಅನಕೊಂಡ ನಮ್ಗ್ ಬಂದಿ ಕಾಮನ್ ನೂರ್ ನೂರ್ ಅನಕೊಂಡ ನನ್ನ ಹತ್ರ ಬ್ರೀಡ್ ಆಗುತ್ತೆ ಅದೆಲ್ಲ ಒಂದ್ ವೀಕ್ ಅಲ್ಲಿ ಸೇಲ್ ಮಾಡ್ಬಿಡ್ತೀನಿ ನಾನು ಅಂತ ಹಾಬಿಸ್ಟ್ ಅನಕೊಂಡನು ಐತೆ ಅಂತ ಹಾಬಿಸ್ಟ್ ಇದಾರೆ ನಮ್ ಇಂಡಿಯಾಲ್ಲಿ ಬಟ್ ಅದು ಮೂವಿ ನೋಡಿದ್ರೆ ನಾನೇ ಒಂಥರ ಭಯ ಅನಕೊಂಡ ತರ ಅದು ಆಕ್ಚುಲಿ ಅನಕೊಂಡ ಅಷ್ಟು ದೊಡ್ಡದಾಗಲ್ಲ ನಮ್ ಥ್ರೂ ಔಟ್ ವರ್ಲ್ಡ್ ಅಲ್ಲಿ ರೆಟಿಕ್ಯುಲೇಟೆಡ್ ಕಿಂತ ದೊಡ್ಡದು ಯಾವ್ದು ಸ್ನೇಕ್ ಇಲ್ಲ ಥ್ರೂ ಔಟ್ ವರ್ಲ್ಡ್ ಅಲ್ಲಿ ಆತರ ಇದು ನೋಡಿ ಒಳ್ಳೆ ಕ್ಯಾಂಡಿ ಕ್ಯಾಂಡಿ ಬರುತ್ತೆ ಗೊತ್ತಾ ನಾವು ಜೇಮ್ಸ್ ಗಿಮ್ಸ್ ಜೇಮ್ಸ್ ಅಂತ ಬರುತ್ತೆ ಕ್ಯಾಂಡಿ ಜಂಪ್ಸ್ 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 ಆತರ ಇದೆ ಇದು ನೋಡಕ್ಕೆ ಏಯ್ ಬ್ರೋ ನಿನ್ ಬಟ್ಟೆ ಕಲರ್ ಐತೆ ನೋಡಿ ಏನ್ ಸರ್ ಇದೆ ರೇಟ್ ಇದು ಇದು ಬಂದಿ 1,10,000 ಆರಾಮಾಗಿ ಬ್ರೋ ಬಗ್ಗೆ ಅದ್ರ ಬಗ್ಗೆ ಗೊತ್ತಿರೋರ್ಗೆ ಆ ರೇಟ್ ಎಲ್ಲ ದೊಡ್ಡದೇ ಅನ್ಸಲ್ಲ ಇಲ್ಲ ಆಕ್ಚುಲಿ ನೋಡಿ ನನ್ನ ಹತ್ರ ಇವಾಗ ತುಂಬಾ ಎಕ್ಸ್ಪೆನ್ಸಿವ್ ಅನಿಮಲ್ ಬರುತ್ತೆ ಅದು ಯಾರಿಗೆ ಪರ್ಫೆಕ್ಟ್ ಪ್ರೈಸ್ ಗೊತ್ತಿರುತ್ತೆ ಅವ್ರು ಏನು ಮಾತಾಡಲ್ಲ ಸೈಲೆಂಟ್ ಬರ್ತಾರೆ ಸ್ವಲ್ಪ ತಲೆಗೆ ಅದ್ರ ಬಗ್ಗೆ ಗೊತ್ತಿದ್ರೆ ತಿಳ್ಕೊಂಡಿದ್ರೆ ಅವ್ರಿಗೇನು ಅನ್ಸಲ್ಲ ಅಷ್ಟೇನ ಅನ್ಸುತ್ತೆ ನಿಜ ಸ್ವಲ್ಪ ಜನ ಕಮೆಂಟ್ಸ್ ಮಾಡ್ತಾರೆ ಆಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಹತ್ರ ಐತೆ ಯೂಟ್ಯೂಬ್ ಚಾನಲ್ ಅದ್ರಲ್ಲಿ ಕಮೆಂಟ್ ಮಾಡ್ತಾರೆ ಇಷ್ಟು ಕಾಸ್ಟ್ಲಿ ಅನಿಮಲ್ ಅಲ್ಲಿ ಒಂದ್ ಬಿಲ್ಡಿಂಗ್ ಕಟ್ಕೊಂಬುದು ಒಂದ್ ಬಿಲ್ಡಿಂಗ್ ಕಟ್ಟಂಗಿದ್ರೆ ನಾವು ಅನಿಮಲ್ ತಗೊಳ್ತಾ ಇರ್ಲಿಲ್ಲ ಆ ಅನಿಮಲ್ ತಗೊಳ್ತಾ ಇರ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಒಂದ್ ರೂಪಾಯಿನೂ ಇವಾಗ ಇರ್ತಾ ಇರ್ಲಿಲ್ಲ ನಾವು ಎಲ್ಲಾದ್ರೂ 500 ರೂಪಾಯಿ 1,000 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಹಂಗ್ ಮಾಡ್ತಾ ಮಾಡ್ಬೇಕಾಗಿತ್ತು ಬಟ್ ಇವಾಗ ನಮ್ ಪೊಸಿಷನ್ ಇವಾಗ ಚೆನ್ನಾಗೈತೆ ಬಿಕಾಸ್ ಆಫ್ ಅನಿಮಲ್ ನಾನು ಅನಿಮಲ್ ಬ್ರೀಡ್ ಮಾಡ್ತೀನಿ ಅನಿಮಲ್ ಸೇಲ್ ಮಾಡ್ತೀನಿ ಇವಾಗ ನಾನು ಒಂದು ತಗೊಂತೀನಿ ಅನ್ಕೊಳ್ಳಿ ಅದು ಬ್ರೀಡ್ ಮಾಡ್ರೆ ನಾನು ನಿಮ್ಮ ಹತ್ರ ತಗೊಂಡ್ ಕೊಡ್ಬೋದಾ ಎಲ್ಲಾರು ನನ್ನ ಯೂಟ್ಯೂಬ್ ಅಲ್ಲೂ ನನ್ನ ಚಾನಲ್ ಅಲ್ಲೂ ಹೇಳ್ತೀನಿ ನಮ್ ಸೇಮ್ ವರ್ಡ್ಸ್ ಯಾರ ಹತ್ರ ಏನಾದ್ರು ಎಕ್ಸಾಟಿಕ್ ಅನಿಮಲ್ಸ್ ಇದ್ರೆ ನಮ್ ತಗೊಂಡ್ ಕೊಡಿ ನಾವು ಸೇಲ್ ಮಾಡಿ ನಿಮ್ ಅಕೌಂಟ್ ಏನಿರುತ್ತೆ ನಾವು ನಿಮ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಕ್ಯಾಶ್ ಅಷ್ಟೇ ಓಕೆ ಸರ್ ನೆಕ್ಸ್ಟ್ ಗೆ ಹೋಗ್ಬಿಡೋಣ ಇದು ಬಾಯ್ ಬಾಯ್ ನನ್ನ ಮಿಲ್ಕ್ ಸ್ನೇಕ್ ಆಲ್ ಸ್ನೇಕ್ ಆಲ್ ಅವು ಗಂಡು ಇದು ಹೆಣ್ಣು ಸರ್ ಇವಾಗ ಇದು ಮಾಡಿದೆ ಅನ್ಸುತ್ತೆ ಇದು ಶೆಡ್ ಇಲ್ಲ ಇಲ್ಲ ಬೆಳಗ್ಗೆ ಸಕ್ಕತ್ತಾಗಿದೆ ನೋಡಿ ಇದು ಮೇಲು ಇದು ಫಿಮೇಲು ಇದು ಮೇಲು ಇದು ಗಂಡು ಇದು ಹೆಣ್ಣು ಸೇಮ್ ಪ್ರೈಸ್ 2 ಲಕ್ಷ ರೂಪಾಯಿ 2 ಲಕ್ಷ ಯಾಕೆ ಭಯ ಭಯ ಎಲ್ಲ ಪಡಲ್ಲ ನಾವು ಓಕೆ ಸೇಮ್ ಇದಕ್ಕೂ ಅದೇ ಇಲಿ ಅದೇ ಮತ್ತೆ ಆತರ ನಿಮ್ಗೆ ಇರ್ಬೇಕು ಒಳಗಡೆ ಸಬ್ಸ್ಕ್ರೈಬ್ ಆಮೇಲೆ ಒಂದೊಂದು ಎನ್ಕ್ಲೋಸರ್ಗೆ ಒಂದೊಂದ್ ತರ ಸಬ್ಸ್ಕ್ರೈಬ್ ಬೇಕಾಗಿರುತ್ತೆ ಸೊ ಅದಕ್ಕೆಲ್ಲ ಏನ್ ಅನಿಮಲ್ ಯಾರಾದ್ರು ಬೇಕಂದ್ರೆ ಆ ಅನಿಮಲ್ ಗೆ ನಾವು ಗೈಡ್ ಮಾಡ್ತಾರೆ ಹೇಗೆ ಏನ್ ಹೆಂಗೆ ಸಾಕ್ಬೇಕು ಅಂತ ಪೂರ ಸಂಪೂರ್ಣವಾಗಿ ಗೈಡ್ ಮಾಡ್ತಾರೆ ಇವಾಗ ಒಂದ ನಾಯಿ ತಗೊಂಡ್ರೆ ಹೇಗೆ ಅವರೆಲ್ಲ ಹೆಂಗ್ ಸಾಕ್ಬೇಕು ಅಂತ ಹೇಳ್ತಾರಲ್ಲ ಅದೇ ತರ ಇದು ಸರಿನಾ ಸೊ ಇದು ಬಂದು ನಮ್ ಇಂಡಿಯಾನಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಇವಾಗ ಆಗ್ತಾ ಇರೋದು ಸೊ ಎಲ್ಲಾರ್ಗೂ ಹೇಳ್ಕೊಡೋಣ ಆಮೇಲೆ ನಾಯಿ ಸಾಕುವಷ್ಟು ಕಷ್ಟ ಇಲ್ಲ ಇದ್ರಲ್ಲಿ ವಾರಕ್ಕೆ ಸರ್ ಎಷ್ಟು ಸರ್ ಒಂದು ಫುಡ್ ಇದಕ್ಕೆ ರೇಟ್ ಒಂದು ವಾರಕ್ಕೆ ಒಂದು 100 ರೂಪಾಯಿ ಅನ್ಕೊಳ್ಳಿ ವಾರಕ್ಕೆ 100 ರೂಪಾಯಿ ನಮ್ ನಾಯಿಗೆ ಎಷ್ಟಾಗುತ್ತೆ ಗೊತ್ತಾ ಬ್ರೋ ತಿಂಗಳಿಗೆ 6,000 ಆಗುತ್ತೆ ಬ್ರೋ ನಮ್ಮಲ್ಲಿ ಕ್ಯಾಟ್ ಇದಲ್ಲ ಆ ಕ್ಯಾಟ್ಗೆ ಅಷ್ಟೇ ಅಪ್ಪ ಸುರಿತಾರೆ ಅಂದ್ರೆ ನಂಗೆ ಕೋಪ ಬರ್ಬೇಕು ನೀವು ಇವ್ರ ಹತ್ರ ಕ್ಯಾಟ್ ಸಿಗುತ್ತೆ ಬ್ರೋ ಲೂಸಿ ಸ್ಟಿಕ್ ಬಾಲ್ ಲೂಸಿ ಸ್ಟಿಕ್ ಬಾಲ್ ನೋಡಿದ್ರೆ ಕಿಸ್ ಕೊಡ್ಬೇಕು ಅನ್ಸ್ತೈತೆ ಬ್ರೋ ಕೊಟ್ಬಿಡ್ತೀಯ ನೋಡು ಸರ್ ಇದು ನಾನು ಫಸ್ಟ್ ನೋಡ್ತಾ ಇದ್ದೀನಿ ಸರ್ ನಿಮ್ ಚಾನಲ್ ಅಲ್ಲಿ ನೋಡಿಲ್ಲ ಅನ್ಸುತ್ತೆ ಇದು ಲೂಸಿ ಸ್ಟಿಕ್ ಬಾಲ್ ಹಾಕಿದೀನಿ ಓಕೆ ಓಕೆ ಸಕ್ಕದಾಗಿದೆ ಸಕ್ಕದಾಗಿದೆ ಸರ್ ಇದು ಕಲರ್ ಗೆ ರೇಟ್ ಕಲರ್ ಗೆ ರೇಟ್ ಆಮೇಲೆ ಇದು ಬಂದಿ ಬ್ಲಡ್ ಲೈನ್ ಬಂದಿ ಬೆಲ್ ಬೆಲ್ ಲೂಸಿ ಬೆಲ್ ಲೂಸಿ ಬೆಲ್ ಇದ್ರ ಬ್ಲಡ್ ಲೈನ್ ಬಂದಿ ಲೂಸಿ ಬೆಲ್ ಲೂಸಿ ಬೆಲ್ ಅಂದ್ರೆ ಲೂಸಿ ಬೆಲ್ ಅಂದ್ರೆ ಇದು ನಾರ್ಮಲ್ ಆಗಿ ಎಲ್ಲಾ ಬಾಲ್ ಪೈಥಾನ್ ಗೂ ಬ್ಲಾಕ್ ಕಲರ್ ಕಂಡು ಬರುತ್ತೆ ಇದರಲ್ಲಿ ನೋಡಿ ಬ್ಲೂ ಕಲರ್ ಕಂಡು ಬಂದೈತೆ ಆಮೇಲೆ ಒಂದು ಪಟ್ಟೆ ಬಂದೈತೆ ಕಂಗೆ ಪಟ್ಟೆ ಬಂದೈತೆ ಸೊ ಅದಕ್ಕೆ ಬೆಲ್ ಅದು ಬಂದು ಬೆಲ್ ಲೂಸಿ ಬಂದಿ ಕಲರ್
ಬಾಲ್ ಪೈಥಾನ್ ಮಾರುಕ್ ಬಂದಿ ಕಣ್ಣು ಕಣ್ಣು ಸೊ ಇದಕ್ಕೆಲ್ಲ ಅರ್ಥ ಮಾಡ್ಕೊಳ್ಳೋದು ಇದೆಲ್ಲ ಓದ್ಬೇಕು ಇದ್ರ ಬಗ್ಗೆ ತುಂಬಾ ಕಷ್ಟ ಇದು ಅರ್ಥ ಮಾಡ್ಕೊಳ್ಳೋದು ಸೂಪರ್ ಆಗಿದೆ ಇದಕ್ಕೆ ರೇಟ್ ಯಾಕೆ ಅಂದ್ರೆ ಬೆಲ್ ಅಂತಾರೆ ಅಂದ್ರೆ ಕಣ್ಣಲ್ಲಿ ಬಂದಿರೋ ಮಾರ್ಕ್ ಆ ಲೈನ್ ಬಂದಿದೆ ಗೊತ್ತಾ ಆ ಲೈನ್ ಗೋಸ್ಕರ ಇದನ್ನ ಬೆಲ್ ಅಂತಾರೆ ಏನು ಲೂಸಿ ಏನ್ ಸರ್ ಲೂಸಿ ಬೆಲ್ ಲೂಸಿ ಬೆಲ್ ಬ್ಲಡ್ ಲೈನ್ ಅಲ್ಲಿ ಬಂದಿರೋ ಬಾಲ್ ಪೈಥಾನ್ ಇದು ಬಾಲ್ ಪೈಥಾನ್ ಅಂತ ಯಾಕೆ ಹೇಳ್ತಾರೆ ಸರ್ ಇದು ನಾವು ಅದನ್ನ ಅವಲೈನ ಹೇಳ್ತಾ ಇದೀವಿ ಬಾಲ್ ಪೈಥಾನ್ ಅಂತ ಬಾಲ್ ಪೈಥಾನ್ ಏನಕ್ಕೆ ಅಂತಾರೆ ಅಂದ್ರೆ ಇದು ಆಫ್ರಿಕನ್ ಬಾಲ್ ಪೈಥಾನ್ ರೆಗ್ಯುಲರ್ ಹೆಸರು ಅದು ಕಾಮನ್ ಆಗಿ ಹೆಸರು ಬಂದಿ ಬಾಲ್ ತರ ಏನ ಬಾಲ್ ತರ ಆಗಿಬಿಡುತ್ತೆ ಇವಾಗ ನೋಡಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟೆ ಯಂಗ್ ಫೋಲ್ಡ್ ಮಾಡ್ಕೊಂಡೈತಲ್ಲ ಇದು ಬಾಲ್ ಪೈಥಾನ್ ಅಂತಾರೆ ಇದನ್ನ ಎಲ್ಲ ನೀವು ಬಾಲ್ ಪೈಥಾನ್ಸ್ ಎಲ್ಲ ಬಂದಿ ನೀವು ಎಲ್ಲ ಹೆಂಗಾದ್ರೂ ಬಿಡಿ ಅದು ಬಂದಿ ಒಂದ್ ರೌಂಡ್ ಬಾಲ್ ತರ ಆಗ್ಬಿಡುತ್ತೆ ಅದಕ್ಕೆ ಬಾಲ್ ಪೈಥಾನ್ ಸೊ ಆಮೇಲೆ ನನ್ನ ಹತ್ರ ಇನ್ನೊಂದು ರೇರೆಸ್ಟ್ ಸ್ನೇಕ್ ಐತೆ ರೇರೆಸ್ಟ್ ಇದಕ್ಕೆ ಒಸ್ಕರ ವೇಟ್ ಮಾಡ್ತಿದ್ದೆ ಮೆಕ್ಸಿಕನ್ ಬ್ಲಾಕ್ ಕಿಂಗ್ ಸ್ನೇಕ್ ಮೆಕ್ಸಿಕನ್ ಬ್ಲಾಕ್ ಕಿಂಗ್ ಸ್ನೇಕ್ ಅಂತ ಇದೆ ಹೆಸರು ಫುಲ್ಲು ಜೆಟ್ ಬ್ಲ್ಯಾಕ್ ಅಲ್ಲಿ ಬರುತ್ತೆ ನಿಮ್ಗೆ ಆಕ್ಟಿವ್ ಆಗಿ ನೋಡಿ ಎಷ್ಟು ಹೆಲ್ದಿ ಆಗಿದೆ ಹೆಲ್ದಿ ಅಂದ್ರೆ ಹೇಗೆ ಹೆಲ್ದಿ ಇದನ್ನ ಫೈಂಡ್ ಔಟ್ ಮಾಡೋದು ಅಂದ್ರೆ ಶೈನಿಂಗ್ ಆ ಬಾಡಿ ಮೇಲೆ ಬರ್ತಿರೋ ಆ ಶೈನಿಂಗ್ ಎಲ್ಲ ಹೆಲ್ದಿನ ಫೈಂಡ್ ಔಟ್ ಮಾಡ್ಬೋದು ನಾವು ಸರ್ ಏನ್ ಸರ್ ಇದು ಇದ್ರ ಬಗ್ಗೆ ಹೇಳಿ ಸರ್ ಆಸ್ಟ್ರೇಲಿಯನ್ ಬ್ರೀಡ್ ಆಮೇಲೆ ಇದ್ರ ಪ್ರೈಸ್ ಬಂದು 1.5 ಲಕ್ಷ ರೂಪಾಯಿ ನಾರ್ಮಲ್ ಸ್ನೇಕ್ ತರಾನೇ ಸಾಕ್ಬೇಕು ಬಟ್ ಸ್ವಲ್ಪ ಜನ ಹೇಳ್ತಾರೆ ಎಷ್ಟು ಕಪ್ಪಗಾಗಿರುತ್ತೆ ಅಷ್ಟೇ ವೆನಮಸ್ ಇರುತ್ತೆ ಆ ತರ ಏನಿಲ್ಲ ವೆನಮಸ್ ಇರಲ್ಲ ಸ್ನೇಕ್ಸ್ ಸ್ವಲ್ಪ ಕ್ಯಾಟಗರಿ ಸ್ನೇಕ್ಸ್ ವೆನಮಸ್ ಇರುತ್ತೆ ಸೊ ಅದಕ್ಕೆಲ್ಲ ಮುಟ್ಟಕ್ ಹೋಗ್ಬೇಡಿ ನಮ್ಮ ಹತ್ರ ಏನ್ ಲೀಗಲ್ ಸ್ನೇಕ್ಸ್ ಐತೆ ಆಮೇಲೆ ಇದನ್ನ ನಾವು ಡಾಕ್ಯುಮೆಂಟ್ ಸಮೇತ ಕೊಡ್ತೀವಿ ಇದಕ್ಕೆ ಹೆಸರು ಬಂದು ಮ್ಯಾಕ್ಸಿಕನ್ ಬ್ಲಾಕ್ ಕಿಂಗ್ ಸ್ನೇಕ್ ಅಂತಾರೆ ಇದರಲ್ಲಿ ಮೇಲ್ ಫಿಮೇಲ್ ಎರಡು ನನ್ನ ಹತ್ರ ಅವೈಲೇಬಲ್ ಐತೆ ಯಾರಾದ್ರಿಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಎರಡು ಇದೆ ಸರ್ ಎರಡು ಎರಡು ತಗೊಂಡ್ರೆ ನೆಗೋಶಿಯಬಲ್ ಆಗುತ್ತಾ ಮಾಡೋಣ ಕಸ್ಟಮರ್ ಬಂದ್ರೆ ಸ್ವಲ್ಪ ನಾನು ಆಕ್ಚುಲಿ ಕಮ್ಮಿ ಮಾಡಲ್ಲ ಇವಾಗ ನೀವು ಕೇಳಿದಕ್ಕೆ ಮಾಡೋಣ ಸ್ವಲ್ಪ ಮಾಡೋಣ ನಾನು ನಿಮ್ಗೋಸ್ಕರ ಕೇಳಿದ್ದು ಬೆಕ್ಕುಗೂ ಹುಲಿಗೂ ವ್ಯತ್ಯಾಸ ಇದೆ ಕರೆಕ್ಟ್ ಅಲ್ವಾ ಸೊ ಬೆಕ್ಕನ ನಾವು ಸಾಕ್ತೀವಿ ಹುಲಿನ ನೋಡ್ತೀವಿ ಕಾಡಲ್ಲಿ ಟಿವಿಯಲ್ಲಿ ಅಲ್ವಾ ನಾನ್ ವೆನಮಸ್ಗೂ ವೆನಮಸ್ಗೂ ವ್ಯತ್ಯಾಸ ಇದೆ ಅದರಲ್ಲೂ ಇಂಡಿಯಾನಲ್ಲಿ ಇಂಡಿಯಾದಲ್ಲಿರೋ ಬ್ರೀಡ್ಗಳನ್ನ ಸಾಕಾಗಲ್ಲ ನಾವು ಔಟ್ ಆಫ್ ಕಂಟ್ರಿ ಬ್ರೀಡ್ಗಳನ್ನ ಮಾತ್ರನೇ ನಾವು ಪೆಟ್ಟಾಗಿ ಸಾಕ್ಬೋದು ಓಕೆ ಇದೆಲ್ಲ ಬೆಕ್ಕು ನಾಯಿ ಸಾಕಂಗೆ ಅಪ್ಪ ಎಲ್ಲರೂ ಭಯ ಪಡ್ತಾರೆ ಮಕ್ಳಿಗೆ ಏನೋ ಮಾಡ್ಬಿಡುತ್ತೆ ಇದಾಗುತ್ತೆ ಅಂತ ತಗೊಳ್ಳಿ ಒಂದು ತಗೊಳ್ಳಿ ಒಂದು ಪೆಟ್ಟಾಗಿ ನೀವು ಒಂದು ತಗೊಳ್ಳಿ ತಗೊಂಡು ಮಗು ಹತ್ರ ಬಿಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳು ಹೇಗೆ ಗ್ರೋತ್ ಆಯ್ತವೆ ಗೊತ್ತಾಗ ಅದ್ರ ಜೊತೆ ಎಲ್ಲ ಇದು ಮೋಸ್ಟ್ ಅಟ್ಯಾಕಬಲ್ ಸ್ನೇಕ್ ತುಂಬಾ ಅಟ್ಯಾಕ್ ಮಾಡುತ್ತೆ ಓಕೆ ಅದಕ್ಕೆ ನಾನು ಮುಟ್ಟಲ್ಲ ಏನಿಗಂದ್ರೆ ಕರ್ರಾವಾಗ ಅಟ್ಯಾಕ್ ಮಾಡುತ್ತೆ ಇದು ಸ್ನೇಕ್ ಏನ್ ಸರ್ ಇದು ಮ್ಯಾಂಗ್ರೋವನ್ ಸ್ನೇಕ್ ಮ್ಯಾಂಗ್ರೂವನ್ ಸ್ನೇಕ್ ಇದು ಬಂದು ಮೇಲ್ ಫಿಮೇಲ್ ಎರಡು ನನ್ನ ಹತ್ರ ಅವೈಲೇಬಲ್ ಐತೆ ಇದು ಮೇಲ್ ಇದು ಬಂದು ಫಿಮೇಲ್ ಫಿಮೇಲ್ ಹೆವಿ ಆಕ್ಟಿವ್ ಇರೋ ಸ್ನೇಕ್ ಇದು ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ತುಂಬಾ ಖರಾಬಾಗಿ ಮಾಡುತ್ತೆ ಪೇನು ಅಷ್ಟೇ ಆಗುತ್ತೆ ನನ್ಗೆ ಕಮ್ಮಿ ಅಂದ್ರೆ 10 ಸತಿ ಆದ್ರೂ ಅಟ್ಯಾಕ್ ಮಾಡಿಸ್ಕೊಂಡ್ಬಿಟ್ಟಿದೀನಿ ಖರಾಬಾಗಿ ಪೇನ್ ಆಗುತ್ತೆ ಅರೆ ಏನು ಆಗಲ್ಲ ಇವಾಗ ನಾಯಿ ಆಟ ಆಡ್ಬೇಕಾದ್ರೆ ನಮ್ಮ ನಮ್ ನಾಯಿ ಬೇಕು ಕಚ್ಚುತ್ತೆ ಆಟಾಡ್ಬೇಕು ಆತರನೇ ಮ್ಯಾಂಗ್ರೋನ್ ಮ್ಯೂಟೇಷನ್ ಹಂಗೆ ಕಚ್ಚಿದ್ರೆ ಮಾತ್ರ ಖರಾಬಾಗಿ ಪೇನ್ ಆಗುತ್ತೆ ಅಷ್ಟೇ ಎಲ್ಲಾನು ಕಚ್ಚುತ್ತವಪ್ಪ ಎಲ್ಲ ಪ್ರತಿಯೊಂದು ಪ್ರಾಣಿನೂ ನಿಮ್ ನಾಯಿಗೂ ತಿಕ್ಕಕ್ ಬೆರಳು ಮಾಡಿದ್ರೆ ಎಲ್ಲಾನು ಕಚ್ಚುತ್ತವೆ ಅದೇ ತರನೇ ಇವು ಆಕ್ಟಿವ್ ಆಗಿರ್ತವೆ ಆದ್ರೆ ಕಚ್ಚಿದ್ರೆ ಏನು ಆಗಲ್ಲ ಸರ್ ಇದು ಗಾಯ ಆಗತ್ತರ ಏನೋ ಆಗತ್ತಾ ಇಲ್ಲ ಇಲ್ಲ ಏನು ಆಗಲ್ಲ ಅಕಸ್ಮಾತ್ ಬ್ಲಡ್ ಬರಬಹುದು ಎಕ್ಸಾಟಿಕ್ ಸ್ನೇಕ್ಸ್ ಅಲ್ಲಿ ಸ್ವಲ್ಪ ಎರಡು ವೆರೈಟಿ ಸ್ನೇಕ್ಸ್ ಬರುತ್ತೆ ಒಂದು ಬಂದಿ ನನ್ನ ಹತ್ರ ಇವಾಗ ಇರೋದನ್ನ ಬಂದಿ ಒಂದು ವೆನಮಸ್ ಇಲ್ಲ ಇನ್ನೊಂದು ಬಂದಿ ಲೈಟ್ ವೆನಮ್ ಬರುತ್ತೆ ಲೈಟ್ ವೆನಮ್ ಅಂದ್ರೆ ಮಂಜ ಸ್ವತೋಗಲ್ಲ ಯಾವ್ದು ಲೈಟ್ ಜ್ವರ ಬರುತ್ತೆ ಲೈಟ್ ವೆನಮ್ ಅಂದ್ರೆ ಆತರ ಯಾವ್ದಾದ್ರು ಒಂದ್ ಬರುತ್ತೆ ಒಂದ್ಸತಿ ನನ್ನ ಹತ್ರ ಟೆರೆಂಟುಲಾನೇ ಅನ್ಕೊಳ್ಳಿ ನಾರ್ಮಲ್ ಟೆರೆಂಟುಲಾ ಇದ್ರೆ ಕಚ್ಚಿದ್ರೆ ಏನಾಗಲ್ಲ ಗೋಲ್ಡನ್ ನೀ ಬರುತ್ತೆ ಗೋಲ್ಡನ್ ನೀ ಟೆರೆಂಟುಲಾ ಸ್ವಲ್ಪ ಕಚ್ಚಿದ್ರೆ ಕೈ ಉತ್ಕೊಂಡ್ಬಿಡು ಅದು ಕಚ್ಚಿದ್ರೆ ರ್ಯಾಶಸ್ ಆಗುತ್ತೆ ಇದು ಬರ್ಡ್ ಈಟರ್ ಅಂತ ಬರುತ್ತೆ ಗೊತ್ತಾ ಅದು ಬರ್ಡ್ ಈಟರ್ ಕಚ್ಚಿದ್ರೂ ಉತ್ಕೊಂಡ್ಬಿಡುತ್ತೆ 3-4 ದಿವಸ ಜ್ವರ ಬರುತ್ತೆ ಜ್ವರ ಬರುತ್ತೆ ಅಷ್ಟೇ ಸ್ವಲ್ಪ ಅನಿಮಲ್ಸ್ ಅಲ್ಲಿ ಬಂದು ಜ್ವರ ಇರುತ್ತೆ ಬಟ್
ಸ್ವತೋಗೋ ಚಾನ್ಸ್ ಯಾರ ಹತ್ರ ಅಕಸ್ಮಾತ್ ಹೊಸ ಜನ ಬಂದಿ ನಾರ್ಮಲ್ ಇವಾಗ ಬಾಲ್ ಪೈಥನ್ ಕಚ್ಚಿದ್ರೇನು ಸ್ವತೋಗ್ ಬಿಡ್ತಾರೆ ಏನಕ್ಕಂದ್ರೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಬೈಕ್ ಹಾರ್ಟ್ ಅಟ್ಯಾಕ್ ಬ್ಲಡ್ ಪ್ರೆಷರ್ ಇದಕ್ಕೆ ಬಿಪಿ ಗಿಪಿ ಎಲ್ಲ ಹೋಗ್ಬಿಟ್ಟು ನಿಗರ್ಕೊಂಡ್ಬಿಡ್ತಾರೆ ಸೊ ಅದಕ್ಕೆ ನಾನು ಏಜ್ ಇರೋರ್ನ ಒಳಗೆ ಸೇರಿಸಲ್ಲ ಸರ್ ಆರಾಮಾಗಿ ಅಲ್ಲೇ ನಿಂತ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗಿ ಏಜ್ ಇರೋರ್ನ ಸುಮ್ಮನೆ ಯಾರಾದ್ರೂ ಅನಿಮಲ್ ಬಂದು ಆಚೆ ಏನಾದ್ರು ಸುಮ್ಮನೆ ಇಷ್ಟು ಟಚ್ ಕಚ್ಚಿಲ್ಲ ಸುಮ್ಮನೆ ಟಚ್ ಆಯ್ತಾ ಅವ್ರು ಹೋಗ್ಬಿಟ್ರೆ ಏನ್ ಮಾಡೋದು ಸೊ ಅದಕ್ಕೆ ಸರ್ ಅದು ಹೃದಯ ಹಂಗೆ ಹಿಡ್ಕೊಂಡ್ಬಿಡುತ್ತೆ ಅವ್ರಿಗೆ ಹಿಡ್ಕೊಂಡ್ಬಿಡ್ತಾರೆ ಅವರು ಒಬ್ರು ಲೇಡೀಸ್ಗೂ ಹಿಡ್ಕೊಂಡ್ಬಿಟ್ಟಿತ್ತು ಇದು ಬಂದು ಕ್ರೊಕೊಡೈಲ್ ಸ್ಕಿಂಕ್ ಸ್ಕಿಂಕ್ ಒಂದೇ ಒಂದ್ ಪೀಸ್ ಇರೋದು ಓಕೆ ಇದು ತೋರಿಸಿಲ್ಲ ಲಾಸ್ಟ್ ಪೀಸ್ ಒಂದೇ ಒಂದು ಪೀಸ್ ಐತೆ ಸ್ಕಿಂಕ್ ಅಂದ್ರೆ ಇದು ಬಂದು ಡ್ರ್ಯಾಗನ್ ಇದಕ್ಕೆ ಚೈನೀಸ್ ಡ್ರ್ಯಾಗನ್ ಗೆ ಸೇರುತ್ತೆ ಚೈನೀಸ್ ಡ್ರ್ಯಾಗನ್ ನೋಡಿದ್ರೆ ಗೊತ್ತಾ ಮೂವಿಗಳಲ್ಲಿ ಟ್ಯಾಪ್ ಮಾಡು ಇದು ನಾನು ಮಾಡ್ತೀನಿ ನೋಡಿ ಚೈನಾದಲ್ಲಿ ಡ್ರ್ಯಾಗನ್ ಗಳು ನೋಡಿರ್ತೀರಿ ಗೊತ್ತಾ ಆತರ ಚೈನೀಸ್ ಡ್ರ್ಯಾಗನ್ ಸಾರಿ ಕ್ರೊಕೊಡೈಲ್ ಸ್ಕಿನ್ ಇದಕ್ಕೆ ಕಾಲಿಲ್ಲ ಒಂದು ಸೊ ಅದಕ್ಕೆ ನಾನೇ ಇಟ್ಕೊಂಡಿದ್ದೀನಿ ನೋಡೋಣ ಎಲ್ಲವರೆಗೂ ಬದುಕುತ್ತೆ ನಾನೇ ಇಟ್ಕೊಂಡಿರ್ತೀನಿ ಅಕಸ್ಮಾತ್ ದೊಡ್ಡದಾದ್ಮೇಲೆ ಸ್ವಲ್ಪ ಫಿಮೇಲ್ ಗಿಮೇಲ್ ಇದ್ರೆ ಇದಕ್ ಬ್ರೀಡ್ ಆಗ್ಬಿಟ್ಟು ಒಂದ್ ನಾಲ್ಕು ಮರಿ ತೆಗೆದ್ಬಿಟ್ಟು ಅದ್ರದ್ ಸೇಲ್ ಮಾಡ್ತೀನಿ ಇದ್ ಮಾರಕ್ಕಾಗಿಲ್ಲ ಸೊ ಅದಕ್ಕೆ ಆರಾಮಾಗಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನಿಮ್ಮಲ್ಲಿ ನನ್ಗೆ ಇನ್ನೊಂದೇನ್ ಇಷ್ಟ ಆಯ್ತು ಅಂದ್ರೆ ನಿಮ್ಮಲ್ಲಿ ನನ್ಗೆ ಇನ್ನೊಂದ್ ಇಷ್ಟ ಆಯ್ತು ಅಂದ್ರೆ ಮುಚ್ಚು ಮರೆ ಮಾಡ್ತಿಲ್ಲ ನೀವು ಅದೊಂದ್ ಇಷ್ಟ ಆಯ್ತು ಬಿಸ್ನೆಸ್ ಮ್ಯಾನ್ ಅನ್ನೋನು ಅವ್ನಿಗೆ ಬಿಸ್ನೆಸ್ ನನ್ಗೆ ಬಿಸ್ನೆಸ್ ಆಗ್ಬೇಕು ಜನಕ್ಕೆ ಹೆಂಗ್ ಬೇಕಾರ ಬಕ್ರಮ ಓಡೋಣ ಬಿಸ್ನೆಸ್ ಆಗ್ಬೇಕು ಅಂತ ಬಟ್ ಅವ್ರು ಹಂಗ್ ಮಾಡಿಲ್ಲ ಅವರು ಯಾವ ಕಚ್ಚುತ್ತೆ ಯಾವ ಕಚ್ಚಲ್ಲ ಆವಲ್ಲಿ ವಯಸ್ಸಾದವ್ರನ್ನ ವಾಡೆ ಸೇರ್ಸಲ್ಲ ನಾವು ಎಲ್ಲ ಇವ್ರು ಹೇಳ್ಬಿಟ್ಟವ್ರೆ ಮತ್ತೆ ಅದನ್ನ ತೋರ್ಸಂಗೆ ತೋರ್ಸೇ ಇಲ್ಲ ಅಂದ್ರೂ ಹಂಗೆ ತಗೊಂತಿದ್ದೆ ವಿಡಿಯೋನ ಬಟ್ ಅವ್ರು ಹೇಳಿದ್ರು ಕೈಯಲ್ಲಿ ಎತ್ತಿ ಇದಕ್ಕೆ ಸ್ವಲ್ಪ ಕಾಲ್ಗೆ ಡ್ಯಾಮೇಜ್ ಆಗಿದೆ ಅದ್ ನಾನೇ ಇಟ್ಕೊಂಡು ನಾನೇ ಸಾಕ್ತಾ ಇದ್ದೀನಿ ಅಂತ ಸರ್ ಇಲ್ಲಿ ಸರ್ ಎಲ್ಲಾರ ಮನ್ಸಿಗೆ ಎದ್ಬಿಟ್ರಿ ನಾವು ನಮ್ಮ ಮನ್ಸಿಗೆ ಎದ್ಬಿಟ್ರಿ ಸರ್ ಏನು ಮುಚ್ಚು ಮರೆ ಇಲ್ಲ ಏ ಇರೋದೇ ಹಿಂಗೆ ಸ್ಪೀಶೀಸ್ ಅಲ್ಲಿ ತೋರಿಸಿರೋದು ಇವ್ರ ಹತ್ರ ನಿಮ್ಗೆ ಬರ್ಡ್ಸ್ ಅದು ಇದು ಅಂತ ತುಂಬಾ ಇದೆ ಕ್ಯಾಟ್ಸ್ ಐತೆ ಆದ್ರೆ ನಾಳೆ ನೀವು ಬನ್ನಿ ಇನ್ನೊಂದು ವಿಡಿಯೋ ಮಾಡೋಣ ತೋರಿಸ್ತೀನಿ ಬೇಕಾದಷ್ಟು ರ್ಯಾಟ್ ವೆರೈಟಿ ತೋರಿಸ್ತೀನಿ ಆಮೇಲೆ ನನ್ನ ಹತ್ರ ಒಂದು ಏನ್ ಹೇಳ್ತಾರೆ ಅದಕ್ಕೆ ಗಾಲಾಗೋ ಬುಷ್ ಬೇಬಿ ಅನ್ಬಿಟ್ಟು ಒಂದು ಬರುತ್ತೆ ಬುಷ್ ಬೇಬಿ ಬಂದ್ಬಿಟ್ಟು ಒಂದು ಬುಷ್ ಬೇಬಿ ಬರುತ್ತೆ ಅದನ್ನು ಬೇಕಂದ್ರೆ ವಿಡಿಯೋ ಮಾಡೋಣ ಬರ್ತೀನಿ ನೆಕ್ಸ್ಟ್ ಪಾರ್ಟ್ ಬಂದು ನಿಮ್ಗೆ ಬೆಕ್ಕು ಕ್ಯಾಟ್ಸ್ ರ್ಯಾಟ್ಸ್ ವೆರೈಟೀಸ್ ಕ್ಯಾಟ್ಸ್ ವೆರೈಟೀಸ್ ಮತ್ತೆ ಬರ್ಡ್ಸ್ ವೆರೈಟೀಸ್ ನ ನೆಕ್ಸ್ಟ್ ತೋರಿಸ್ತೀನಿ ಮತ್ತೆ ಫಿಶಸ್ ಯಾವ್ಯಾವ ತರ ಫಿಶಸ್ ಇದೆ ಅಂತ ಎಕ್ಸೋಟಿಕ್ ಫಿಶಸ್ ಅಲ್ಲಿ ಸರ್ ಫಿಶ್ ಅಲ್ಲಿ ನಿಮಗೆ ಎಲ್ಲಿಂದ ರೇಟ್ ಎಷ್ಟು ರೂಪಾಯಿಂದ ಎಷ್ಟು ರೂಪಾಯಿ ಅವ್ರಿಗೆ ಸರ್ ನನ್ನ ಹತ್ರ 5 ರೂಪಾಯಿಂದ ಹಿಡಿದು 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ತಂದ 1.5 ಲಕ್ಷ ವರೆಗೂ ಇದೆ ಒಂದು ಕೋಟಿ ತಂಗಾನು ಫಿಶ್ ಬೇಕಂದ್ರೆ ಒಂದು ಪೀಸ್ 1 ಕೋಟಿ ತಂಗಾನು ನನ್ನ ಹತ್ರ ಒಂದು ಗೋಲ್ಡನ್ ಅರ್ವನ ಬಂದಿತ್ತು ಅದು 25 ಲಕ್ಷ ರೂಪಾಯಿ ಕೊಟ್ಟೆ ಅದರಲ್ಲೇ ಹೈಬ್ರಿಡ್ ಬೇಕಂದ್ರೆ ಅದು 1 ಕೋಟಿ ರೂಪಾಯಿ ತಂಗ ಆತರ ಬೇಕಂದ್ರೆ ಕೊಡ್ತೀನಿ ಫಿಶಸ್ ಅಲ್ಲಿ ಬಹಳ ವೆರೈಟಿ ಬರುತ್ತೆ ಅದಕ್ಕೆ ಪ್ರೈಸ್ ಅಂತೂ ಪೆಸಿಫಿಕ್ ಅನ್ಬಿಟ್ಟು ಹೇಳಕ್ ಆಗಲ್ಲ ಒಂದ್ ದಿವಸ ಹಿಂಗೆ ಒಂದ್ ದಿವಸ ಹಿಂಗಿರುತ್ತೆ ಡಿಪೆಂಡ್ಸ್ ಆನ್ ಥೈಲ್ಯಾಂಡ್ ಇಲ್ಲ ಮಲೇಷಿಯಾ ಅವ್ರಿಗೆ ನಾನು ಆಕ್ಚುಲಿ ಇಂಪೋರ್ಟರ್ ನಾನು ಇಂಪೋರ್ಟ್ ಮಾಡ್ತೀನಿ ಫಿಶಸ್ ಸೊ ಅದರಲ್ಲಿ ಹೆಂಗ್ ಪ್ರೈಸ್ ಇರುತ್ತೆ ಕರೆನ್ಸಿ ಎಕ್ಸ್ಚೇಂಜ್ಗೆ ಹೆಂಗಿರುತ್ತೆ ಪ್ರೈಸ್ ಡೈಲಿ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲ ಅಂದ್ರೆ ಕರೆನ್ಸಿ ಅಂದ್ರೆ ಡಾಲರ್ಸ್ ನೀವು ಇವತ್ತು ನೋಡಿರಿ ಡಾಲರ್ಸ್ ಒಂದು ಡಾಲರ್ ಇನ್ಕ್ರೀಸ್ ಆಗಿರುತ್ತೆ ಒಂದು ಡಾಲರ್ ಕಮ್ಮಿ ಆಗಿರುತ್ತೆ ಅಂದ್ರೆ ಡಾಲರ್ ಅಂದ್ರೆ ರೇಟ್ ನಮ್ಮ ರುಪೀಸ್ಗೆ ಇವಾಗ ಪ್ರೆಸೆಂಟ್ 81 ರುಪೀಸ್ ಇರ್ಬೋದು ನನ್ನ ಪ್ರಕಾರ 82 ರುಪೀಸ್ ಇವಾಗ 82 ರುಪೀಸ್ ನಿನ್ನೆ 81 ರುಪೀಸ್ ಇತ್ತು ಇವಾಗ 82 ರುಪೀಸ್ ಹೋದ ವಾರ ಬಂದು 79 ರುಪೀಸ್ ಇತ್ತು ಸೊ ಅಲ್ಲಿ ಹೇಗೆ ವೇರಿಯಂಟ್ ಆಗುತ್ತೋ ಹಾಗೆ ಇಲ್ಲಿನು ಟ್ರಾನ್ಸ್ಪೋರ್ಟ್ ಅಲ್ಲೂ ವೇರಿಯಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದ್ಸತಿ ಇದ್ದಿದ್ ರೇಟು ಇನ್ನೊಂದ್ಸತಿ ಇರಲ್ಲ ನಾವ್ ಹೇಳ್ಬೋದು ಇವಾಗ ಸರ್ ಈ ತರ ಲವ್ಲಿದು ವಿಡಿಯೋ ನೋಡಿದೆ ಸರ್ ನಿಮ್ ಹತ್ರ ಬಂದೆ ಅದ್ರಲ್ಲಿ ಹೇಳಿದ್ವಿ 12,000 1 ಲ್ಯಾಕ್ ಹೇಳಿದ್ರಿ ಇವಾಗ ನೋಡ್ರೆ 1,10,000 ಹೇಳ್ತಾ ಇದ್ರೆ ಹೇಗೆ ಸರ್ ಅಂದ್ರೆ ಆ ಬ್ರೀಡ್ ಹೋಗಿರುತ್ತೆ ಬೇರೆ ಬ್ರೀಡ್ ಬಂದಿರುತ್ತೆ ಸ್ವಲ್ಪ ಜನ ಇದೇ ಮಾತ್ ಅರ್ಥ ಮಾಡ್ಕೊಳ್ಳಲ್ಲ ಇವಾಗ ನೀವ್ ಏನ್ ಹೇಳಿದ್ರಿ ಅದೇ ಮಾತ್ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಒಂದು 5 ತಿಂಗಳು ಮುಂಚೆ ವಿಡಿಯೋ ನೋಡಿರ್ತಾರೆ ಅದಕ್ಕೆ ನೀವು 30,000 ರೂಪಾಯಿ ಹೇಳಿದಿರಾ ಇವಾಗ ಏನಕ್ಕೆ 50,000 ರೂಪಾಯಿ ಸ್ವಾಮಿ 5 ತಿಂಗಳು ಹಿಂದೆ ಹೋಗ್ಬಿಟ್ಟಿರೋದನ್ನ ನೋಡ್ತಾ ಇಲ್ಲ ನೀವು ರೇಟ್ ನ ನೋಡ್ತಾ ಇದ್ದೀರಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಸ್ಟಮರ್ ಇದೇ ಆಗುದು ಅದಕ್ಕೆ ಅದನ್ನ ಹೇಳ್ಬಿಡ್ಬೇಕು ನಮ್ಮ ನಮ್ಮ ಫ್ಯಾನ್ಸ್ ಗಳಿಗೆ ನಮ್ಮ ಆಡಿಯನ್ಸ್ ಗಳಿಗೆ ಏನು ಅಂದ್ರೆ ಒಂದ್ ಇವಾಗ ಇರೋ ರೇಟು ನಾಳೆ ಇರಲ್ಲ
ಏನೇ ಆದ್ರೆ ಒಂದು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಇಲ್ಲ. ಹಂಗಲ್ಲ, ಒಂದೇ ಎಕ್ಸಾಂಪಲ್ ಹೇಳ್ತೀನಿ. 5 ತಿಂಗಳು ಹಿಂದೆ 75 ರೂಪಾಯಿ ಇತ್ತು ಪೆಟ್ರೋಲ್, ಇವತ್ತು 100 ರೂಪಾಯಿ 75 ರೂಪಾಯಿ ಕೊಟ್ಟು ತಗೊಂತೀರಾ ಪೆಟ್ರೋಲ್? ಪೆಟ್ರೋಲ್ ಇನ್ಕ್ರೀಸ್ ಆಗುತ್ತೋ ಹಾಗೆ ಟ್ರಾನ್ಸ್ಪೋರ್ಟ್ ಪೆಟ್ರೋಲ್ ಅಲ್ಲೇ ಆಗದಪ್ಪ. ಪೆಟ್ರೋಲ್ ರೇಟ್ ಹಾಕ್ತಾರೆ, ಎಲ್ಲಾ ರೇಟ್ ಹಾಕ್ತಾರೆ, GST ಗೀಸ್ ಅದು ಇದು ಒಂದು ಎಲ್ಲಾ ಎಲ್ಲಾ ಹಾಕಿ ಇನ್ಕ್ರೀಸ್ ಮಾಡ್ಬಿಡ್ತಾರೆ ಇದು ರೇಟ್. ಅವಾಗ ಇವ್ರಿಗೆ ಏನು ಲಾಸ್ ಅಲ್ಲಿ ಕೊಡಕ್ಕಾಗತ್ತಾ? ಇವ್ರು ಏನೋ ಇದು ಮಾಡ್ಬಿಟ್ಟೆ ತಾನೇ ಕೊಡ್ಬೇಕು. ಸೊ ಹಂಗೆ ಇಲ್ಲ, ಒಂದೊಂದು ಸೀಸನ್ ನಮಗೂ ಏನಾಗುತ್ತೆ ಬ್ರೀಡ್ ಆಗಲ್ಲ. ಇವಾಗ ಈ ವರ್ಷ ನೋಡಿ, ಟೆಗು ನನ್ನ ಹತ್ರ ಬ್ರೀಡ್ ಆಗಿಲ್ಲ, ಒಂದು ಮರಿನೂ ಆಗಿಲ್ಲ. ಎಷ್ಟು ಮೊಟ್ಟೆ ಹಾಕಿತ್ತು ಎಲ್ಲ ವೇಸ್ಟ್. ಟೆಗು ನಾವು ತೋರಿಸಿಲ್ಲ ಅನ್ಸುತ್ತೆ ಸರ್. ಟೆಗು ತೋರಿಸಿದೀವಿ. ಓಕೆ ಓಕೆ. ಬ್ಲೂ ಟಂಗ್, ಇದು ಬ್ಲೂ ಬ್ಲ್ಯಾಕ್ ಅಂಡ್ ವೈಟ್ ಟೆಗು. ಸೊ ಬ್ಲೂ ಟಂಗ್ ಸ್ಕಿಂಕ್ ನಾವು ತೋರಿಸಿಲ್ಲ, ಬೇಕಂದ್ರೆ ತೋರಿಸೋಣ ಅದೈತೆ. ಸೊ ಆತರ ವರ್ಷಕ್ಕೆ ಈ ವರ್ಷ ಬ್ರೀಡ್ ಆಗಿಲ್ಲ ಅಂದ್ರೆ ನಮ್ಮ ದುಡ್ಡು ಹೋಯ್ತು. ಬ್ರೀಡ್ ಆದ್ರೆ ಮಾತ್ರ ದುಡ್ಡು. ಇವಾಗ ಬ್ರೀಡ್ ಆಗಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಒಂದ್ 2-3 ಮರಿ ಆದ್ರೂ ಸಿಕ್ಕಿದ್ರೆ ಅದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಮಾಡ್ತೀವಿ, ಕವರ್ ಆಗ್ಬೇಕಲ್ಲ ನಮ್ದು. ಇವಾಗ ಒಬ್ಬ ಹುಡುಗ ಬಂದು 15,000 ರೂಪಾಯಿ ಕಮ್ಮಿ ಸ್ಯಾಲ್ರಿ ಇಲ್ಲ, ಎಲ್ಲಾರ್ಗೂ ಊಟ ಹಾಕೋನು 15,000 ರೂಪಾಯಿ ಅಂದ್ರೆ ಸಂಬಳ ಅವನ್ಗೆ. ಆತರ ನನ್ನ ಹತ್ರ 25 ಹುಡುಗರು ಇದಾರೆ. ಆತರ ನನ್ ಸ್ಯಾಲ್ರಿ ಲೆಕ್ಕ ಮಾಡ್ಬೇಕು, ರೆಂಟ್ ಲೆಕ್ಕ ಮಾಡ್ಬೇಕು, ಅವ್ರಿಗೆ ಊಟ ಲೆಕ್ಕ ಆಗ್ಬೇಕು, UVB ಕರೆಂಟ್ ಬಿಲ್ ಅದು ಇದು ಎಲ್ಲ ನಾನು ಆಗ್ಬೇಕು. ಸೊ ಅದಕ್ಕೆ ಒಂದ್ 10,000 ರೂಪಾಯಿ ಜಾಸ್ತಿ ಹಾಕಿದ್ರೆ ಅದ್ ಸ್ವಲ್ಪ ಕಸ್ಟಮರ್ ರ್ಯಾಶ್ ಆಗ್ಬಿಡ್ತಾರೆ. ಸೊ ಇದೆಲ್ಲ ಯೋಚನೆ ಮಾಡ್ಬೇಕು. ಬಟ್ ಇದನ್ನ ಸಾಕೋದ್ರಿಂದ ನಮ್ಮ ಮನಸ್ಸಿಗೆ ಲಾಸ್ ಇಲ್ಲಪ್ಪ. ನೀವ್ ಅಮ್ಮಮ್ಮ ಅಂದ್ರೆ ನೀವು ಒಂದು ಅಡಲ್ಟ್ ಸೈಜ್ ಸಾಕಿ ನೀವು ಬ್ರೀಡಿಂಗ್ ಮಾಡಿದ್ಮೇಲೆ ನಿಮಗ್ ಬರೋ ಲಾಭದಲ್ಲಿ ನೀವು ಇನ್ನು ತಗೊಂತೀರಾ, ಇನ್ನು ಇದಾಗುತ್ತೆ. ಇದು ಬ್ಲೂ ಟಂಗ್ ಸ್ಕಿಂಕ್, ಸ್ಕಿಂಕ್ ಅಂತ ಇದು ಬ್ಲೂ ಟಂಗ್. ಬ್ಲೂ ಟಂಗ್ ಅಂತ ಅಂದ್ರೆ ಇದ್ರ ಬಂದಿ ನೋಡಿ, ನ್ಯಾಲ್ಗೆ ನ್ಯಾಲ್ಗೆ ಬಿಡೋದು, ನ್ಯಾಲ್ಗೆ ನೋಡಿ, ಆ ನ್ಯಾಲ್ಗೆ ಬಂತಲ್ಲ, ಆ ನ್ಯಾಲ್ಗೆ ಕಲರ್ ನೋಡಿದ್ರೆ ಬ್ಲೂ ಕಲರ್ ಇದೆ. ಆ ಬ್ಲೂ ಕಲರ್ ಗೆ ಏನಿದ್ನ ಬ್ಲೂ ಟಂಗ್ ಸ್ಕಿಂಕ್ ಅಂತಾರೆ. ಯಾವ ಜಾತಿಗೆ ಸೇರಿದೆ ಸರ್ ಇದು? ಇದು ಬ್ಲೂ ಟಂಗ್ ಸ್ಕಿಂಕ್ ಆಸ್ಟ್ರೇಲಿಯನ್ ಆಫ್ರಿಕಾ ಅಲ್ಲಿ ಸಿಗುತ್ತೆ. ಟಂಗ್ ಜಾತಿಗೆ ಸೇರೋದಂದ್ರೆ ಆತರ ಲಿಜರ್ಡ್ ಜಾತಿ, ಲಿಜರ್ಡ್ ವೆರೈಟಿನೇ. ಬಟ್ ಇದು ಒನ್ ಆಫ್ ದ ರೇರೆಸ್ಟ್ ಸ್ಪೀಸಿ. ಏನಕ್ಕಂದ್ರೆ ಇದು ಬ್ಲೂ ಟಂಗ್ ಸ್ಕಿಂಕ್ ಇಂದ ಇವಾಗ ಬಹಳ ಮ್ಯೂಟೇಷನ್ ಮಾಡವ್ರೆ. ಇವಾಗ ಇದು ಬಂದು ಕ್ರೊಕೊಡೈಲ್ ಸ್ಕಿಂಕ್ ಏನ್ ತೋರಿಸಿದೆ ನಾನು, ಒಂದಕ್ಕೆ ಲೆಗ್ ಇರ್ಲಿಲ್ಲ, ಅದು ಕ್ರೊಕೊಡೈಲ್ ಸ್ಕಿಂಕ್. ಅದು ಬ್ಲೂ ಕಲರ್ ಸ್ಕಿಂಕ್, ಇದು ಬರಲ್ಲ, ಟಂಗ್ ಬರಲ್ಲ, ಬರೀ ಬಾಡಿಯಲ್ಲಿ ಕ್ರೊಕೊಡೈಲ್ ಶೇಪ್ ಬರುತ್ತೆ. ಸೊ ಸ್ಕಿಂಕ್ ಅಲ್ಲಿ ಬಹಳ ವೆರೈಟಿ ಐತೆ. ಅದರಲ್ಲಿ ಒಂದು ಇದು ಸ್ಪೀಸಿ, ಇದು ಬಂದು ಕಾಮನ್ ಸ್ಪೀಸಿ. ಕಾಮನ್ ಸ್ಪೀಸಿ, ಕಾಮನ್ ಅಂದ್ರೆ ಎಂತ ಕಾಮನ್ ಅಂದ್ರೆ ಇದಕ್ಕಿನ್ನ ಕಾಮನ್ ಯಾವ್ದು ಸ್ಪೀಸಿ ಇಲ್ಲ. ಇದು ಬಾಲಕಿರಣ ಎಫೆಕ್ಟ್ ಆಗಿದೆಯಾ? ಬಾಲ ಕಟ್ ಆಗಿರೋದು, ಅದು ಆಟೋಮೆಟಿಕ್ ಬರುತ್ತೆ, ಗ್ರೋ ಆಗ್ಬಿಡು, ಗ್ರೋ ಆಗುತ್ತೆ. ಸೊ ಸೂಪರ್ ಆಗಿ ಹೆಲ್ದಿ ಐತೆ, ಸೂಪರ್ ಕಂಡೀಷನ್ ಅಲ್ಲಿ ಐತೆ, ಪ್ರಾಪರ್ ರೇಟ್ ತಗೊಳ್ತಾ ಐತೆ, ನೀರು ಚೆನ್ನಾಗಿ ಕುಡಿತೈತೆ. ರೀಸೆಂಟ್ ಆಗಿ ಶೆಡ್ಡಿಂಗ್ ಕೂಡ ಮಾಡಿದೆ. ಹಾ, ಮಾಡಿರ್ಬೋದು. ನಾನು ವೀಕ್ ಶೆಡ್ಡಿಂಗ್ ಮಾಡೈತೆ, ರೀಸೆಂಟ್ ಆಗಿ ಮಾಡಿದೆ ಶೆಡ್ಡಿಂಗ್ ಮಾಡೈತೆ. ನಾನು ಆಕ್ಚುಲಿ ಇಲ್ಲಿ ಬರಲ್ಲ ಜಾಸ್ತಿ. ಓಕೆ ಓಕೆ ಓಕೆ. ಹುಡುಗರು ಫೀಡ್ ಫೀಡ್ ಗೀಡ್ ಎಲ್ಲ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ, ನನಗೂ ಕೆಲಸ ಇರುತ್ತಲ್ಲ. ಸೊ ಇದು ನನ್ನ ಹತ್ರ ಪೇರ್ ಐತೆ. ಇವಾಗ ಏನಿದೆ ಸರ್ ರೇಟ್ ಇದು? ಇದು 30,000 ಈಚ್ ಪೀಸ್. ಇದು ಸ್ಮಾಲ್ ಆ ಸೆಮಿ ಅಡಲ್ಟ್ ಅಡಲ್ಟ್ ತುಂಬಾ ಚಿಕ್ಕದ ಮರಿ, ಇದು ಚಿಕ್ಕ ಮರಿ, ಇದು ಚಿಕ್ಕ ಮರಿ. ಅಮ್ಮ ಮನೆ ಒಂದು 1 ಮಂತ್ ಆಗಿರ್ಬೋದು, 1-2 ಮಂತ್ 2 ಮಂತ್ ಮರಿ. ಅದು ಏನಿದೆ ಸರ್ ರೇಟ್? ಅದು ಅದು ಬಂದು 30,000. ಇದು ಬಂದು ಜಂಗಲ್ ಕಾರ್ಪೆಟ್, ಕಾರ್ಪೆಟ್ ಅಂತಾರೆ ಇದನ್ನ, ಜಂಗಲ್ ಕಾರ್ಪೆಟ್. ಇದು 2 ಲಕ್ಷ ರೂಪಾಯಿ ಒಂದು ಪೀಸ್. ಓಕೆ ಓಕೆ. ಕಾರ್ಪೆಟ್ ಪೈಥಾನ್ ಅಲ್ಲಿ ಜಂಗಲ್ ಕಾರ್ಪೆಟ್, ಇದು ಒಂದು ಬೇರೆ ಮ್ಯೂಟೇಷನ್. ಇದಕ್ಕೆ ಸ್ವಲ್ಪ ಎಲ್ಲೋ ಇಷ್ಟ ಕಲರ್ ನೋಡ್ತೀರಾ, ಸ್ವಲ್ಪ ಅಟ್ರಾಕ್ಟಿವ್ ಐತೆ. ಹೌದು. ಸೊ ಅದಕ್ಕೆ ಇದಕ್ಕೆ ಜಂಗಲ್ ಕಾರ್ಪೆಟ್. ಇದು ಸರ್ ಇದು ಏನು ಶೆಡ್ಡಿಂಗ್ ಟೈಮ್ ಬಂದಿದೆ? ಹಾ, ಶೆಡ್ಡಿಂಗ್ ಟೈಮ್ ಬ್ಲರ್ ಆಗಿ ಇದು ಶೆಡ್ ಮಾಡಿದ್ಮೇಲೆ ಇನ್ನೂ ಬ್ರೈಟ್ ಆಗಿ ಕಾಣುತ್ತೆ ನಿಮ್ಗೆ. ಎಲ್ಲೋ ಕಲರ್ ಇದೆಯಲ್ಲ ಇವಾಗ ನಿಮ್ಗೆ, ಇದೊಂದು ಸೂಪರ್ ಕ್ವಾಲಿಟಿ. ಯಾವಾಗ ಯಾವಾಗ ಶೆಡ್ಡಿಂಗ್ ಮಾಡುತ್ತೆ ಅವಾಗ ಕಲರ್ ಚೇಂಜ್, ಇನ್ನೊಂದ್ ಕಲರ್ ತೋರಿಸುತ್ತೆ, ಇನ್ನೊಂದ್ ಕಲರ್ ತೋರಿಸುತ್ತೆ. ಲೈಟ್ ಇಂದ ಡಾರ್ಕ್, ಡಾರ್ಕ್ ಇಂದ ಡಾರ್ಕ್, ಡಾರ್ಕ್ ಇಂದ ಡಾರ್ಕ್, ಆತರ ಕಲರ್ ಹೋಗ್ತಾ ಇದೆ. ಕಲರ್ ಚೇಂಜ್ ಆಗಲ್ಲ, ಬೇರೆ ಕಲರ್ ಚೇಂಜ್ ಆಗಲ್ಲ, ಬೇರೆ ಕಲರ್ ಡಾರ್ಕ್ ಆಗುತ್ತೆ. ಇವಾಗ ನಾವು ಅದು ಬ್ಲಾಕ್ ಕಿಂಗ್ ನೋಡಿದ್ವಲ್ಲ, ಈಗ ಅದು ಇನ್ನೂ ಬ್ಲಾಕ್ ಆಗುತ್ತಾ? ಶೈನ್, ಫುಲ್ ಶೈನ್ ಬರುತ್ತೆ, ಅದು ಫುಲ್ ಶೈನ್. ಇವಾಗ ಶೆಡ್ ಮಾಡಿದ್ರೆ ಅದು ಏಕದಂ ಪ್ಯೂರ್ ಶೈನ್ ಬರುತ್ತೆ. ಓಕೆ ಓಕೆ, ಸೂಪರ್ ಸೂಪರ್. ಓಕೆ, ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ವಿಡಿಯೋನ. ನಾಳೆ ಬರ್ತೀನಿ ಪಾರ್ಟ್ 2 ಅಲ್ಲಿ. ನಿಮಗೆ ಬೇರೆ ಬೇರೆ ವೆರೈಟಿ ಅಂದರೆ ಫಿಶ್ ವೆರೈಟಿ, ಬರ್ಡ್ಸ್ ವೆರೈಟಿ, ಮತ್ತು ಕ್ಯಾಟ್ಸು, ರ್ಯಾಟ್ಸು, ಅಲ್ಲಿ ಏನೇನು ವೆರೈಟಿ ಇದೆ, ಏನೇನು ಇವ್ರ ಹತ್ರ ಇದೆ ಅಂತ. ಬೇರೆ ಇನ್ನೊಂದು ಅಂಗಡಿ ಇದೆ, ಇದು ಬಂದು ಎಕ್ಸಾಟಿಕಲ್ಲಿ ಸ್ಪೀಸೀಸು. ಇದು ಇಲ್ಲಿ ಮಾತ್ರ ನಿಮಗೆ ಸ್ನೇಕ್ಸು, ಇಗ್ವಾನಸು, ಮತ್ತು ಅದು ಇದು ಅಂತ ಟರ್ಟಲು, ಟರ್ಟೈಸು. ಇಲ್ಲಿ ಮಾತ್ರ ನಿಮ್ಗೆ ಎಲ್ಲೆಲ್ಲಿ ಏನೇನು ಶಾಪ್ ಇದೆ ಅಂತ ನಾನು ನಿಮಗೆ ಡೀಟೇಲ್ ಫುಲ್ ಕೊಡ್ತೀನಿ.
ಇವರ ಕಾಂಟ್ಯಾಕ್ಟ್ ನಂಬರು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಇಲ್ಲೇ ಡಿಸ್ಪ್ಲೇ ಮೇಲೂ ಬರುತ್ತೆ ಮತ್ತೆ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇವರ ಇನ್ಸ್ಟಾ ಐ ಡಿ ಮತ್ತೆ ಇವರ ಮೇಲ್ ಎಲ್ಲ ಹಾಕಿರ್ತೀನಿ ನಂಬರ್ ಸಮೇತ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಮತ್ತೆ ಕಾಲ್ ಮಾಡಿ ತೊಂದರೆ ಕೊಡಬಾರ್ದು ಹೇಗೆ ನನಗೆ ತೊಂದರೆ ಕೊಡ್ತೀರಾ ನೀವು ಹಾಗೆ ಇವ್ರಿಗೂ ತೊಂದರೆ ಕೊಡಬಾರ್ದು ಸೊ ಅನುಭವಿಸಿದೀನಿ ನನಗೆ ಆ ನೋವು ನನಗೆ ಗೊತ್ತು ಸರ್ ಸುಮ್ಮನೆ ಕಾಲ್ ಮಾಡ್ತಾರೆ ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ ತಗೊಳ್ಳೋಂಗಿದ್ರೆ ಮಾತ್ರ ಕಾಲೇ ಮಾಡಕ್ಕೆ ಹೋಗಬೇಡಿ ಅಂತೀನಿ ನಾನು ಡೈರೆಕ್ಟಾಗಿ ಇಲ್ಲಿ ಬನ್ನಿ ಯಾಕಂದ್ರೆ ಕಾಲಲ್ಲಿ ಮಾತಾಡಿ ಅದು ಇದು ಮಾತಾಡೋಕ್ಕೂ ಡೈರೆಕ್ಟಾಗಿ ಬಂದು ಕೈಯಲ್ಲಿ ಎತ್ಕೊಂಡು ನೋಡೋಕ್ಕೂ ವ್ಯತ್ಯಾಸ ತುಂಬ ಇದೆ ತುಂಬ ಇದೆ ತುಂಬ ಹೇಳ್ಕೊಳಕ್ಕಲ್ಲ ತುಂಬ ಇದೆ ಸೊ ಡೈರೆಕ್ಟಾಗಿ ಬನ್ನಿ ಲೊಕೇಶನ್ ಸಮೇತ ಹಾಕಿರ್ತೀನಿ ಓಕೆ ಧನ್ಯವಾದಗಳು ಬಾಯ್ ಹಾಂ ನಮ್ಮದು ಒಂದು ಧನ್ಯವಾದ ಓಕೆ ಸರ್ ಓಕೆ ಬಾಯ್ ಅಯ್ಯ ಇನ್ನೊಂದು 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 ಬಾಯ್ ಅಲ್ಲ ಸರ್ ಇವಾಗ ನಾನು ಏನು ತೊಗೊಳಕ್ ಬಂದಿದ್ದೀನಿ ಸರ್ ಇಗ್ವಾನ ನಾನು ರೆಡ್ ಇಗ್ವಾನ ತಗೊಂತ ಇದ್ದೀನಿ ಇವಾಗ ಕಾಸ್ಟ್ ಬಂದು 12,000 ನನಗೆ ಡಿಸ್ಕೌಂಟ್ ಆಗಿ ನಾನು ಸ್ವಲ್ಪ ಇದು ಮಾಡೋಕ್ಕೋಸ್ಕರ ಒಂದು ಕೆಜಿ ಚಿಕ್ಕದು ಕೆಜಿ ಅಷ್ಟೇ ಕೇಳಿದ್ದೀನಿ ಅಷ್ಟೇ ಅದಕ್ಕೆ ಕೊಡ್ತಾ ಇದ್ದಾರೆ ಅಷ್ಟೇ ಚಿಕ್ಕದು ಇವಳೆ ನಮ್ಮ ಮನೆಗೆ ಹೊಸ ಅತಿಥಿ ಓಕೆ ಹೆಸರು ನಾಮಕರಣಲ್ಲಿ ಆಮೇಲೆ ಮಾಡೋಣ ಇವಾಗ ಹೋಗ್ಬಿಟ್ಟು ಒಂದು ಕೆ ಜಿಯಲ್ಲಿ ಹಾಕೊಂಡು ಮನೆಗೆ ಪಾಸ್ ಆಗೋಣ ಓಕೆ ಮನೇಲಿ ಹೋಗಿ ಮಾತಾಡ್ತೀನಿ ಇವ್ರು ಕೊಟ್ಟಿರೋರು ಇವರು ಥ್ಯಾಂಕ್ ಯು ಸರ್ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂದ್ರೆ ಅಲ್ಲಿ ಇನ್ನೊಂದು ಅಂಗಡಿಗೆ ಹೋಯ್ತಾ ಇರೋದು ಅದಕ್ಕೋಸ್ಕರ ಇಲ್ಲಿ ಅಲ್ಲಿವರೆಗೂ ಅಲ್ಲಿ ಕೆ ಜಿ ಒಂದೇ ಒಂದು ಲಾಸ್ಟ್ ಒಂದು ಹೇಳು ಹೇಳಿಬಿಡು ತೊಗೊಂಡಿದ್ದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಅದ್ರ ನಾಳೆನೂ ಬರ್ತೀವಿ ಪಾರ್ಟ್ 2 ಬರೋಲ್ಲ